ತಾವು ವೇದಿಕೆಯಲ್ಲಿ ಬನ್ನಿ, ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ನಾವು ಸ್ವಾಗತವನ್ನು ಕೊಡ್ತಿದ್ದೇವೆ. ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ರೇಗುವದನಿಗೂ ರಾಗವು ಒಲಿಯಲಿ, ರೇಗುವದನಿಗೂ ರಾಗವು ಒಲಿಯಲಿ ಮೂಡಲಿ ಮಧುರ ಲಾಪ, ಮಾನವನೆದೆಯಲಿ ಆರದಿ ಉರಿಯಲಿ ದೇವರು ಹಚ್ಚಿದ ದೀಪ, ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಕೆನ್ನೆಯ ಸವರುವ ಪ್ರೀತಿ, ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಕೆನ್ನೆಯ ಸವರುವ ಪ್ರೀತಿ, ಇರಿಯುವ ಮುಳ್ಳಿನ ನಡುವೆಯೆ ನಗುವುದು, ಇರಿಯುವ ಮುಳ್ಳಿನ ನಡುವೆಯೆ ನಗುವುದು ಗುಲಾಬಿ ಹೂವಿನ ಕೀರ್ತಿ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ಹಮ್ಮು ಬಿಮ್ಮುಗಳ ಮರಳು ಗಾಡಿನಲ್ಲಿ ಎಲ್ಲೋ ತಣ್ಣನೆ ಚಿಲುಮೆ, ಹಮ್ಮು ಬಿಮ್ಮುಗಳ ಮರಳು ಗಾಡಿನಲ್ಲಿ ಎಲ್ಲೋ ತಣ್ಣನೆ ಚಿಲುಮೆ, ತಾಪವ ಹರಿಸಿ ಕಾಪಾಡುವುದು, ತಾಪವ ಹರಿಸಿ ಕಾಪಾಡುವುದು ಒಳಗೆ ಸಣ್ಣಗೆ ಒಲುಮೆ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ರೇಗುವದನಿಗೂ ರಾಗವು ಒಲಿಯಲಿ, ರೇಗುವದನಿಗೂ ರಾಗವು ಒಲಿಯಲಿ ಮೂಡಲಿ ಮಧುರ ಲಾಪ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ಮಾನವನೆದೆಯಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ದೇವರು ಹಚ್ಚಿದ ದೀಪ, ದೇವರು ಹಚ್ಚಿದ ದೀಪ. ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ ಒಂದು ಓಡಿಸುವಂಥ ದೃಢ ಹೆಜ್ಜೆಯನ್ನು ಇಟ್ಟವರು ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರು. ಹಾಗಾಗಿ ಕಳೆದ ಕೆಲವು ವರ್ಷಗಳಿಂದ ಜಿಲ್ಲಾ ಪ್ರಶಸ್ತಿಗಳು, ಕೆಲವು ಪ್ರಶಸ್ತಿಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಹುಡುಕಿಕೊಂಡು ಬರ್ತಾ ಇದೆ. ಕಳೆದ ವರ್ಷ ಸೇಂಟ್ ಸೆಬಾಸ್ಟಿಯನ್ ನಡೆದ ಭವ್ಯವಾದ ವೇದಿಕೆಯಲ್ಲಿ ಶ್ರೀಮತಿ ಲಿಲಿ ಪಾಯಸ್ ಇವರು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಅವರನ್ನು ನಾವು ಗೌರವಿಸಿದ್ದೆವು. ಇವತ್ತು ಶ್ರೀ ತ್ಯಾಗಂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ಅವರನ್ನು ಸ್ವಾಗತಿಸುವ ಮತ್ತು ಎಲ್ಲರನ್ನ ಸ್ವಾಗತಿಸುವ ಜವಾಬ್ದಾರಿ ಶ್ರೀಮತಿ ಲಿಲಿ ಪಾಯಸ್ ನಮ್ಮ ತಾಲೂಕಿನ ಉಪಾಧ್ಯಕ್ಷರು ಸಿಕ್ಕಿದೆ, ಕಾಕತಾಳಿಯ. ಕಳೆದ ವರ್ಷ ತ್ಯಾಗಂ ಅವರು ಲಿಲಿ ಮೇಡಮ್ ಅವರನ್ನು ಸ್ವಾಗತಿಸಿದರು, ಈಗ ಲಿಲಿ ಮೇಡಮ್ ಅವರು ತ್ಯಾಗಂ ಅವರನ್ನು ಸ್ವಾಗತಿಸುವ ಭಾಗ್ಯ. ಹೀಗೆ ನಮ್ಮ ದೃಢವಾದ ಹೆಜ್ಜೆಯ ಮೂಲಕ ನಾವು ಪ್ರಶಸ್ತಿಯನ್ನು ಆರಿಸಿಕೊಂಡು ಹೋಗದೆ ಪ್ರಶಸ್ತಿಯೇ ನಮ್ಮನ್ನು ಆರಿಸಿಕೊಂಡು ಬರುವಂಥ ಕಾಯಕದಲ್ಲಿ ನಿಸ್ವಾರ್ಥವಾಗಿ ನಮ್ಮನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನ ಬರಮಾಡಿಕೊಳ್ಳಿದ್ದಾರೆ. ಸ್ವಾಗತಿಸುವ ಮೂಲಕ ಶ್ರೀಮತಿ ಲಿಲಿ ಪಾಯಸ್, ಉಪಾಧ್ಯಕ್ಷರು, ಕ್ರೀಡಾ ಮತ್ತು ಯುವಜನ ಸೇವಾ ಸಹಾಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಹಾಗೂ ಸಾರ್ವಜನಿಕ ಅಭಿನಂದನಾ ಸಮಿತಿ ಕೋಣಾಜೆ ಇವರ ವತಿಯಿಂದ ನಡೆಯುತ್ತಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನೀಡಲ್ಪಡುವ 2019-20 ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ತ್ಯಾಗಂ ಹರೇಕಳ, ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಹಾಗೂ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಶ್ರೀತ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಮುಖ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ, ಶಿಕ್ಷಣ ತಜ್ಞರು, ಮಾರ್ಗದರ್ಶಕರು, ನಮಗೆಲ್ಲ ಚಿರಪರಿಚಿತರಾದ ಶ್ರೀತ ಸುಬ್ರಹ್ಮಣ್ಯ ಎಡಪಡಿತಾಯ ಅವರಿಗೆ ನಾನು ನಮ್ಮ ಇಲಾಖಾ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಹಾಗೆ ನಿಮಗೆ ಎಲ್ಲರಿಗೂ ಪರಿಚಿತರು ಕ್ರೀಡಾ ಪ್ರೇಮಿಗಳು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಪ್ರೋತ್ಸಾಹಿಸುತ್ತಿರುವ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀತ ಮೊಹಮ್ಮದ್ ಮೋಣು ಸರ್, ಇವರಿಗೆ ಕೂಡ ಇಲಾಖಾ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸಂಘದ ಸ್ಫೂರ್ತಿದಾಯಕವಾಗಿ ಪ್ರೋತ್ಸಾಹವನ್ನು ನೀಡುತ್ತಿರುವವರು ಆಜಿ ಇಬ್ರಾಹಿಂ ಕೋಡಿಜಲ್ ಸರ್, ಅಧ್ಯಕ್ಷರು ಮಂಗಳ ಸೇವಾ ಟ್ರಸ್ಟ್ ಶ್ರೀ ಕೋಣಾಜೆ, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಗೆ ಪ್ರೋತ್ಸಾಹ ನೀಡುತ್ತಿರುವವರು ನಮ್ಮ ಅಕ್ಕ ಅಂತ ಹೇಳುವುದು ನಾವು ನಮ್ಮ ಸಹೋದರಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು. ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ನಮಗೆ ಸ್ಫೂರ್ತಿದಾಯಕವಾಗಿ ಎಲ್ಲ ಮಾತುಗಳಿಂದ ಸಹಕಾರದಿಂದ ನಮ್ಮನ್ನು ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸ್ಫೂರ್ತಿದಾಯಕವಾಗಿ ತುಂಬುವ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಇವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಯಾವುದೇ ಕಾರ್ಯಕ್ರಮ ಇರಲಿ ನಮಗೆ ಪ್ರೋತ್ಸಾಹ ನೀಡುತ್ತಿರುವವರು ಶ್ರೀತಾ ಪ್ರಸಾದ್ ರೈ ಕಲ್ಲಿಮರ್, ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ ಕೋಣಾಜೆ, ಇವರಿಗೆ ಇಲಾಖಾ ಪರವಾಗಿ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಲಯ ಮಟ್ಟದ ಇರಲಿ ತಾಲೂಕು ಮಟ್ಟದ ಯಾವುದೇ ಕ್ರೀಡಾಕೂಟ ಇರಲಿ ನಮಗೆ ಟ್ರಸ್ಟಿಗಳು ಮಂಗಳ ಸೇವಾ ಟ್ರಸ್ಟ್ ರೀ ಕೋಣಾಜೆ, ಇವರಿಗೆ ಕೂಡ ನಾನು ಸಂಘದ ಪರವಾಗಿ ಆಗಿ ಇಲಾಖಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ಶಿಕ್ಷಣ ಶಿಕ್ಷಕರ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಶ್ರೀಮತಿ ಲಲಿತಾ ಎಸ್ ರೈ ಅವರಿಗೆ ಕೂಡ ಪದ್ಮಾವತಿ ಪೂಜಾರಿ ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮಗೆ ಎಲ್ಲ ಕಾರ್ಯಕ್ರಮಗಳಿಗೂ ಶ್ರೀತ ವಿನಯ ರಜತ್ ಕಾರ್ಯದರ್ಶಿಗಳು ವಿಶ್ವಮಂಗಳ ಪ್ರೌಢಶಾಲೆ ಕೋಣಾಜೆ ಇಲ್ಲಿಯ, ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀತರಣ ಇಸ್ಮೇಲ್ ಸರ್ ಅವರು, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಎಸ್ ರಾವ್ ಇವರು ಕೂಡ ಆಗಮಿಸಿ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ತ್ಯಾಗಂ ಸರನ್ನು ಅತ್ಯಂತ ಅಭಿಮಾನದಿಂದ ಕಳುಹಿಸಿಕೊಡುವವರು ಶ್ರೀತ ರವೀಂದ್ರ ರೈ ಸಂದರ್ಭದಲ್ಲಿ ಅವರನ್ನು ಕಳುಹಿಸಿಕೊಟ್ಟು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಯಶಸ್ವಿಗೊಳಿಸಲು ನೀವು ಸಹಕರಿಸಿದ್ದೀರಿ ಸರ್. ನಾವು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಒಬ್ಬರು ಸಮಾಜ ಸೇವಕರು, ಅಕ್ಷರ ಸಂತ ಶ್ರೀತ ಆಜೇಬ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಶ್ರೀತ ವಿಷ್ಣು ನಾರಾಯಣ ಹೆಬ್ಬರ್ಸ್ ಇವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಈ ಹಾಲನ್ನು ನೀಡುವುದಿರಲಿ ಎಲ್ಲ ರೀತಿಯ ಸಹಕಾರ ನೀಡಿದವರು ವಿಶ್ವಮಂಗಳ ಕೋಣಾಜೆ ಸೀತಾ ಮಳಲಿ ಅವರು, ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್ ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಇರಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರುಗಳ ಯಾವುದೇ ಸಮಸ್ಯೆಗಳಿರಲಿ ಎಲ್ಲ ರೀತಿಯ ಸಹಕಾರ ನೀಡಿ, ಏನು ಮಾಡಲಿಲ್ಲ ಅಂತ ನಾವು ಕೇಳೋದಿಲ್ಲ, ಏನು ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಎಲ್ಲರಿಗೂ ಯಾವೇ ಸಂದರ್ಭದಲ್ಲಿ ಅವರ ಕುಟುಂಬದ ಸಮಸ್ಯೆಗಳನ್ನು ಬಿಟ್ಟು ನಮ್ಮ ದೈಹಿಕ ಶಿಕ್ಷಣರ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮ ಈ ಸಂಘವನ್ನು ಕಳೆದ 2 ವರ್ಷಗಳಿಂದ ಮೊದಲಿನ ಸಂಘದವರು ಕೂಡ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ಗಿಸಿದ್ದಾರೆ. ಅದೇ ರೀತಿ ಇವರು ಕೂಡ ಇವರ ಸಂದರ್ಭದಲ್ಲಿ ಆದಷ್ಟು ಕೆಲಸಗಳನ್ನು ಮಾಡಿ ಶಾಲೆಗೆ ಇರಲಿ, ಸಂಘಕ್ಕಿರಲಿ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇರಲಿ, ತಮ್ಮದೇ ಸಮಸ್ಯೆ ಎಂಬುದನ್ನು ತಿಳಿದು ಎಲ್ಲರೊಂದಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಟೈಮ್ ವೇಸ್ಟ್ ಮಾಡದೆ ಎಲ್ಲರೂ ಸ್ಪಂದಿಸಿ ನಮ್ಮ ಎಲ್ಲರಿಗೂ ಕೂಡ ಸಹಕಾರ ನೀಡಿ ಪ್ರೋತ್ಸಾಹ ನೀಡುತ್ತಿರೋ ಅವರಿಗೆ ಈ ಜಿಲ್ಲಾ ಮಟ್ಟದ ಪ್ರಶಸ್ತಿ ಅವರಿಗೆ ಲಭಿಸಿದ್ದು ನಮಗೆ ಎಲ್ಲರಿಗೂ ಕೂಡ ಸಂತೋಷದ ವಿಷಯ. ಅವರು ಈ ವೇದಿಕೆಯಲ್ಲಿದ್ದಾರೆ, ಇವತ್ತಿನ ಪ್ರಾರ್ಥನೆಯಲ್ಲಿ ಹೇಳಿದಾಗೆ ಚಿಲುಮೆ ಅಂತೆ, ಆ ಚಿಲುಮೆ ಆಗಿದ್ದಾರೆ ನಮ್ಮ ತ್ಯಾಗಂ ಸರ್. ಅವರಿಗೆ ನಾನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹಾಗೂ ಎಲ್ಲ ನಮ್ಮ ಪ್ರೀತಿ ಪೂರ್ವಕ ಆಗಿ ಆಗಮಿಸಿದ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೇಡಮ್ ನೀವು ಕೂಡ ವೇದಿಕೆಗೆ ಬನ್ನಿ, ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶೋಭಾ ಮೇಡಮ್ ಅವರು ಬನ್ನಿ. ಹಾಗೆ ನಮ್ಮ ಈ ವೇದಿಕೆಗೆ ಈಗ ಕೊನಜ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ನಜರ್ ಶಾ ಪಟೋರಿ ಅವರು ಆಗಮಿಸ್ತಾರೆ. ಶ್ರೀಧರಣ್ಣ ಕೂಡ ಆತ್ಮೀಯವಾಗಿ ನಾನು
ಪತ್ರಕರ್ತರು ಎಲ್ಲರೂ ಆಗಮಿಸಿದ್ದೀರಿ ಸರ್, ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮಿಸ್ತೇನೆ. ಧನ್ಯವಾದಗಳು. ಯೋಜನೆ ಮತ್ತು ಕ್ರೀಡಾ ಸಹಾಯಕ ಅಧಿಕಾರಿಯಾಗಿದ್ದುಕೊಂಡು ಬಹಳಷ್ಟು ಕೆಲಸ ಮಾಡಿದವರು, ಇದು ನಮಗೆಲ್ಲರನ್ನು ಸ್ವಾಗತ ಮಾಡಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ಹಾಗೆ ಪುಷ್ಪ ಅನಿತ್ ಅವರನ್ನ ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಎನ್ನುವ ಒಂದು ಸದಾಶಯದೊಂದಿಗೆ ದೀಪ ಬೆಳಗುವುದರ ಮೂಲಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ. ಗಮಯಾ ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನವೆಂಬ ಕತ್ತಲೆಯನ್ನು ದೂರವಾಗಿಸಿ ಬೆಳಕು, ಧ್ಯಾನವೆಂಬ ಬೆಳಕನ್ನು ನೀಡಿ ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ನಮ್ಮೆಲ್ಲ ಅತಿಥಿಗಳು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಇರಿಸದೆಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಿರ್ವಿಘ್ನ ರೀತಿಯಲ್ಲಿ ಸಾಗಲಿ ಎಂಬುದು ನಮ್ಮೆಲ್ಲರ ಎಲ್ಲ ಅತಿಥಿಗಳ ಹಾರೈಕೆ ಕೂಡ ಹೌದು. ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಎಂಬಂತೆ ಬಹುಶಃ ನನ್ನ ಪಾಲಿಗೆ ಇದೊಂದು ಸುದಿನ. ಸನ್ಮಾನ್ಯ ಶ್ರೀ ತ್ಯಾಗಂ ಸರ್ ಅವರನ್ನು ಬಲ್ಲದವರಿಲ್ಲ, ಅದು ಮಕ್ಕಳಿಂದ ಹಿರಿಯರವರೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ, ಅದು ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಯುವಕ ಮಂಡಲಗಳಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ತ್ಯಾಗಂ ಹರೇಕಳ ಎಂಬ ಆ ಒಂದು ನುಡಿ ಅಥವಾ ಆ ಹೆಸರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಜನಜನಿತವಾಗಿದೆ ಎಂಬುದನ್ನು ಮೊತ್ತ ಮೊದಲನೆಯದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಥ ಒಂದು ನಿಟ್ಟಿನಲ್ಲಿ 2019-20 ಸಾಲಿನ ಅತ್ಯುತ್ತಮ ಶಿಕ್ಷಕ ಪಾತ್ರಕ್ಕೆ ಅವರು ಸಾರ್ವಜನಿಕವಾಗಿ ಅಥವಾ ಸರ್ಕಾರ ಮುಖಾಂತರ ಈಗ ಅವರ ಆಯ್ಕೆ ಆದರೂ ಕೂಡ ಬಹುಶಃ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ ಅದು ಕೂಡ ಹೇಳ್ತಾರೆ, ಎಲೆಮರೆಯ ಕಾಯಿಯಾಗಿ ಯಾವುದೇ ಒಂದು ಪ್ರಶಸ್ತಿಗಳನ್ನು ಅಥವಾ ಯಾವುದೇ ಒಂದು ವಿಶೇಷವಾದಂಥ ಆಡಂಬರವನ್ನು ಬಯಸದೆ ಸರಳವಾಗಿ ಮಕ್ಕಳ ಜೊತೆ ಮಕ್ಕಳಾಗಿ, ಹಿರಿಯರ ಜೊತೆ ಹಿರಿಯರಾಗಿ, ಅದು ಯುವಕರ ಜೊತೆ ಯುವಕರಾಗಿ. ನಾನು ಸದಾ ನೋಡ್ತಾ ಇರ್ತೇವೆ, ನಾವು ಮತ್ತು ತ್ಯಾಗಂ ಸರ್ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ. ಬಹಳ ವಿಶೇಷವಾಗಿ ನಾನು ಈ ಕ್ಷೇತ್ರದ ನನ್ನ ಎಲ್ಲ ದೈಹಿಕ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ನಾನು ಮತ್ತು ಮೋನಕ್ಕವರವರಾಗ ಮಾತಾಡ್ತಾ ಇದ್ದೇವೆ, ಇವರ ತಂಡವೇ ಹಾಗೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು ನಮ್ಮ ಹಿರಿಯರಾದಂಥ ಇಲ್ಲಿ ಆನಂದ್ ಮಾಸ್ಟರ್ ಇಲ್ಲಿದ್ದಾರೆ, ಇಲ್ಲಿ ಬೇರೆ ಬೇರೆ ರೀತಿಯ ನಮ್ಮ ದೈಹಿಕ ಶಿಕ್ಷಕರ ಸಂಘ ಇದೆ. ಇವರಲ್ಲಿರುವಂಥ ಸಂಘಟನೆ ಒಗ್ಗಟ್ಟಿಗೆ ಏನೋ, ಬಹುಶಃ ಸ್ವಾಮಿ ವಿವೇಕಾನಂದರು ಆ ಸಮಯದಲ್ಲಿ ಒಂದು ಮಾತನ್ನು ಹೇಳುತ್ತಿದ್ದರು, ನೀವು ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನವನ್ನು ಮಾಡಬೇಕು, ಅಪಾರವಾದಂಥ ಇಚ್ಛಾಶಕ್ತಿ ಬೇಕು, ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅಂಥ ಒಂದು ಪ್ರಯತ್ನವನ್ನು ಒಬ್ಬ ಪ್ರಯತ್ನಶೀಲ ಹೇಳ್ತಾನೆ. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿ ಪುಡಿಯಾಗುತ್ತವೆ ಎಂಬ ಒಂದು ಎನ್ನುವ ಒಂದು ತನ್ನತನ ತನ್ನಲ್ಲಿರಬೇಕು. ಇಂತಹ ಶಕ್ತಿಯನ್ನು ಗಟ್ಟಿ ಗುಂಡಿಗೆಯನ್ನು ಪಡೆಯುವಂತಹ ಯಾವುದೇ ಒಬ್ಬ ಮನುಷ್ಯ ಒಂದಲ್ಲ ಒಂದು ದಿನ ತನ್ನ ಗುರಿಯನ್ನು ಸೇರುವುದು ನಿಶ್ಚಯ ಎಂಬುದು ಸ್ವಾಮಿ ವಿವೇಕಾನಂದರ ಒಂದು ವಾಣಿಯಲ್ಲಿ ನಾವು ಕೇಳ್ತೇವೆ. ಸ್ನೇಹಿತರೆ, ಸನ್ಮಾನ್ಯ ತ್ಯಾಗಂ ಸರ್ ಅವರ ಬಗ್ಗೆ ಈಗಾಗಲೇ ಸಾಮಾಜಿಕವಾಗಿದ್ದರೂ ಕೂಡ ಅವರು ತನ್ನ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದ ಕಟ್ಟೆಯಲ್ಲಿ ಮಾಡಿಕೊಂಡು ತಮ್ಮ ಪದವಿ ಶಿಕ್ಷಣವನ್ನು ಧರ್ಮಸ್ಥಳ ಪದವಿ ಕಾಲೇಜು ಉಜಿರೆಯನ್ನು ಮತ್ತು BPED ತರಬೇತಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿರ್ತಾರೆ. ಅವರು ವಿದ್ಯಾರ್ಥಿ ಜೀವನದಲ್ಲಿ, ನಾನಾಗಲೇ ಹೇಳಿದೆ, ಇವತ್ತು ಒಬ್ಬ ವಿದ್ಯಾರ್ಥಿ, ಅದರಲ್ಲಿ ಕೂಡ ಶ್ರೀರಾಮಕೃಷ್ಣ ಪ್ರೌಢಶಾಲೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ, ನನ್ನ ಕ್ಷೇತ್ರ ಕೂಡ ಹರೇಕಳ, ನಮ್ಮ ರವೀಂದ್ರ ಸರ್ಗಳಿದ್ದಾರೆ ಹಿರಿಯರು,
ಆ ಶಾಲೆ ಪ್ರತಿ ಸಲ ಅದು ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಪ್ರಶಸ್ತಿಗಳ ಗರಿಯನ್ನು ಆರಿಸ್ತಾ ಇರ್ತದೆ. ಯಾವ ಪತ್ರಿಕೆಯಲ್ಲೇ ನೋಡಿ, ಯಾವುದೇ ವಾಟ್ಸಪ್ ಗ್ರೂಪಲ್ಲೇ ನೋಡಿ, ಎಲ್ಲಿಯಾದರೂ ಸ್ಪೋರ್ಟ್ಸ್ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಒಂದಲ್ಲ ಒಂದು ಪ್ರಶಸ್ತಿ ನಮ್ಮ ಶಾಲೆಗೆ ಬಂದಿರುವಂಥ ಹೆಮ್ಮೆಯನ್ನೇ ಇವತ್ತು ತ್ಯಾಗಂ ಸರ್ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಇಡೀ ನಮ್ಮ ಸಮುದಾಯದ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಇವರು ವಿದ್ಯಾರ್ಥಿ ಜೀವನದಲ್ಲೇ ತಮ್ಮ ಸಾಧನೆಯನ್ನು ಆರಂಭಿಸಿದವರು. ರಾಜ್ಯ ಮಟ್ಟದ NSS ಪ್ರಶಸ್ತಿಯನ್ನು ಪಡೆದಿರುವಂಥ ಕೀರ್ತಿ ಇವರಿಗೆ ಇದೆ. SDM ಉಜಿರೆಯಲ್ಲಿ ನಡೆದಿರುವಂತಹ ಪದವಿ ಶಿಕ್ಷಣದ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಹಾಫ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಕೂಟ ದಾಖಲೆಯನ್ನು ಕೂಡ ತಾವು ನಿರ್ಮಾಣ ಮಾಡಿದ್ದೀರಾ. ವಿಶ್ವವಿದ್ಯಾನಿಲಯದ ಗುಡ್ಡಗಾಡು ಓಟದಲ್ಲಿ ಎರಡು ಬಾರಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ವಾಲಿಬಾಲ್ ಅಂತರ್ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ರಾಜ್ಯವನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಅದೇ ರೀತಿ ತಮ್ಮ ವೃತ್ತಿ ಜೀವನದಲ್ಲಿ 16 ವರ್ಷ ಸತತವಾಗಿ ಬಿಡುವಿಲ್ಲದೆ, ಈಗಾಗಲೇ ಅವರ ಬಗ್ಗೆ ನಮ್ಮ ಲಿಲ್ಲಿ ಮೇಡಮ್ ಅವರು ಹೇಳಿದರು, ನನಗೆ ಗೊತ್ತಿದೆ ತ್ಯಾಗಂ ಸರ್ ಅವರು ಯಾವ ರಾತ್ರಿ ಇರಲಿ ಯಾವ ಹಗಲಿರಲಿ ಅವರಿಗೆ ನಿದ್ದೆ ಯಾವಾಗ ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಆದರೆ ಪ್ರತಿ ಸಲ ತನ್ನ ವೃತ್ತಿಯ ಬಗ್ಗೆ, ತನ್ನ ಸೇವೆಯ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅಂತ ಇರುವವರು 16 ವರ್ಷದಿಂದ. ನಾವು ಹೇಳ್ತೇವೆ ಅಡೋಲಸೆಂಟ್ ಏಜ್ ಅಂತೇಳಿ, ಸ್ವೀಟ್ 16 ಆಗಿದೆ ಇವರಿಗೀಗ. ಬಹುಶಃ ತ್ಯಾಗಂ ಸರ್ ಅವರು ನನಗೆ ವಯಸ್ಸು ಗೊತ್ತಿಲ್ಲ, ಆದರೂ ಕೂಡ ನನಗೆ ಅನ್ನಿಸ್ತದೆ ವೃತ್ತಿ ಜೀವನದಲ್ಲಿ ಈಗ ಅವರು 16ರ ಬಾಲಯ ಬಾಲನ ಅಂತ ಗೊತ್ತಿಲ್ಲ. ಸ್ವೀಟ್ 16 ನಮ್ಮ ತ್ಯಾಗಂ ಸರ್ ಅವರ ಸೇವೆಗೆ ಆಗಿದೆ. ಬಹುಶಃ ಈ ರೀತಿಯಲ್ಲಿ ಬೇರೆ ಬೇರೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಥ್ಲೆಟಿಕ್ಸಲ್ಲಿರ್ಬೋದು, ವಾಲಿಬಾಲಲ್ಲಿರ್ಬೋದು, ಬೇರೆ ಬೇರೆ ತಮ್ಮ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ಅದಕ್ಕಿಂತ ಕೂಡ ಹೆಚ್ಚಿನದಾಗಿ ನಾನು ಇವರನ್ನು ಹತ್ತಿರದಿಂದ ಬಲ್ಲವಳಾಗಿರುವಂಥದ್ದು, ಬಹುಶಃ ನನಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅದು ಕೇವಲ ನಾಮಕೆ ವಾಸ್ತೆ ಇತ್ತು ನಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ. ಆದರೆ ಹೊಸತನವನ್ನು ಇವತ್ತು ಮಕ್ಕಳಿಗೆ ತಮ್ಮ ಬಾಲ್ಯದಲ್ಲೇ ಶಿಕ್ಷಣದ ಜೊತೆಗೆ ದೇಶಪ್ರೇಮವನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದವರು, ನಾನು ನಿಜವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಮ್ಮ ತ್ಯಾಗಂ ಸರ್ ಅಂತ ಕೂಡ ಹೇಳ್ಬೋದು. ಯಾಕಂತೇಳಿದರೆ ನನ್ನ ಮಗನೇ ಕೂಡ ಇದಕ್ಕೆ ಪ್ರೇರಣೆ. ಯಾಕಂದರೆ ನನ್ನ ಮಗುವನ್ನು ಕೂಡ ಇಲ್ಲೇ ಪರಿಸರದ ಒಂದು ಶಾಲೆಯಲ್ಲಿ ಕಲಿಸಬೇಕಿದ್ರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬಗ್ಗೆ ನಾವು ಬಾಲ್ಯದಲ್ಲಿ ಭಾಳಷ್ಟು ಕನಸು ಕಂಡವರು. ಯಾವ ರೀತಿ ತನ್ನ ಸೇವೆಯನ್ನು ಮತ್ತು ಡಿಸಿಪ್ಲಿನ್, ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಬೇಕಿದ್ರೆ ಇಂಥ ಸ್ಕೌಟ್ ಮತ್ತು ಗೌಡ್ಸ್ ತರಬೇತಿಗೆ ಹಾಕಿದಂಥ ಸಂದರ್ಭದಲ್ಲಿ ಮುಂದಿನ ಜೀವನದಲ್ಲಿ ತಮ್ಮ ಜೀವನ ಕಲೆಯನ್ನು ಕೂಡ ಕಲೀಲಿಕ್ಕೆ ಸಹಕಾರ ಮಾಡಿರುವಂಥ ಇವರ ಸಂಪೂರ್ಣ ಒಂದು ತಂಡಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಟ್ಟು 12 ವಿದ್ಯಾರ್ಥಿಗಳಿಗೆ ಇವರು ತರಬೇತಿಯನ್ನು ನೀಡಿ ರಾಷ್ಟ್ರಪತಿ ಪುರಸ್ಕಾರವನ್ನು ನೀಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಂಥವರು ನಮ್ಮ ತ್ಯಾಗಂ ಸರ್. ಅದೇ ರೀತಿ 88 ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರವನ್ನು ಪಡೀಲಿಕ್ಕೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ನನ್ನ ಮಗ ಕೂಡ ಅದರಲ್ಲಿ ಒಬ್ಬ, ರಾಜ್ಯ ಪುರಸ್ಕಾರವನ್ನು ಕೂಡ ಪಡೆಯುವಲ್ಲಿ ಅವನು ಅರ್ಹನಾಗಿದ್ದಾನೆ. ಒಟ್ಟು ಇದುವರೆಗೆ 124 ವಿದ್ಯಾರ್ಥಿಗಳು ತೃತೀಯ ಸೋಪಾನವನ್ನು ಮಾಡಿರುವಂಥ ಸೇವೆ ಇವರದಾಗಿದೆ. ಇದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಲಿ ಇರ್ಬೋದು, ಸಮಾಜ ಮುಖ್ಯವಾಗಿ ಅದೆಷ್ಟೋ ಕಾರ್ಯಗಳನ್ನು ಮಾಡಿದಂತಹ ಇವರ ಸೇವೆ ಇದೆ. ಪ್ರಧಾನಮಂತ್ರಿ ಪಾರಿತೋಷಕ ಸರ್ಟಿಫಿಕೇಟ್ ಕೂಡ ಇವರಿಗೆ ಲಭಿಸಿರುತ್ತದೆ. ಕಳೆದ 6 ವರ್ಷಗಳಿಂದ ನಾವು ಹೇಳ್ತೇವೆ ಇವತ್ತು ರೈತ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ, ಆದರೆ ರೈತನ ಬೆನ್ನೆಲುಬಿಗೆ ಗಾಯವಾದಾಗ ಅದರ ಎಲ್ಲ ನೋವನ್ನು ಪಡ್ಕೊಳ್ಳುವಂಥವರು ನಾವು ಸ್ನೇಹಿತರೆ. ಆದರೆ ವಿದ್ಯಾರ್ಥಿ ದೆಸೆಯಲ್ಲಿ ಆ ಮಕ್ಕಳಿಗೆ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಯ ಮೂಲಕ ಒಂದು ಹಳ್ಳಿ ಪ್ರದೇಶದಲ್ಲಿ, ಅದು ಕೂಡ ವಿಶೇಷವಾಗಿ ಈ ಕ್ಷೇತ್ರದ ಪರಂಡೆಯ ಗದ್ದೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗಾಗಿ ಕೆಸರುಗದ್ದೆ ಕ್ರೀಡೋತ್ಸವ ಇರ್ಬೋದು, ವನಮಹೋತ್ಸವ ಇರ್ಬೋದು, ಆಹಾರೋತ್ಸವ ಇರ್ಬೋದು, ನಾಟಿ ಮಾಡುವಂಥ ಕಾರ್ಯಕ್ರಮಗಳ ಮೂಲಕ ಪಾಳು ಬಿದ್ದಂಥ ಗದ್ದೆಗಳಲ್ಲಿ ಮತ್ತೊಂದು ಹೊಸ ಚೈತನ್ಯವನ್ನು ತುಂಬಿ ಮಕ್ಕಳಲ್ಲಿ ಗ್ರಾಮೀಣ ಸೊಗಡಿನ ಜೊತೆ ಅವರು ನಮ್ಮ ಗ್ರಾಮದ ಒಂದು ಅಭಿವೃದ್ಧಿಯಲ್ಲಿ ಕೂಡ ಪರೋಕ್ಷವಾಗಿ ನಮ್ಮಲ್ಲಿ ಸಹಕರಿಸುವಂಥ ಕೆಲಸವನ್ನು ನಮ್ಮ ತ್ಯಾಗಂ ಸರ್ ಮತ್ತು ಅವರ ತಂಡ ಮಾಡ್ತಾ ಇದೆ. ಅದೇ ರೀತಿ ಪ್ರತಿ 3 ವರ್ಷಕ್ಕೊಮ್ಮೆ ಸ್ಕೌಟ್ ಗೈಡ್ಸ್ ಕೌಶಲ್ಯಗಳ ಬಗ್ಗೆ ವಿನೂತನವಾದಂತಹ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಕೂಡ ಇವರು ನಡೆಸುವುದರ ಮೂಲಕ ಜನಜನಿತರಾಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೇಳಬೇಕಾಗಿಲ್ಲ, ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ಬಹುಶಃ ಕಳೆದ ಭಾಳಷ್ಟು ವರ್ಷಗಳಿಂದ ನಾವೆಲ್ಲ ಸಂಘಟಿತರಾಗಿ ಮಾಡಿಕೊಂಡು ಬರುವಂಥದ್ದು. ಆ ಸಾಂಸ್ಕೃತಿಕ ದಿಬ್ಬಣದ ಸಂಪೂರ್ಣವಾದಂತಹ ಜವಾಬ್ದಾರಿಯ ಜೊತೆ ಬಹುಶಃ ಇವತ್ತು ವೀರರಾಣಿಯ ಬಗ್ಗೆ ಬೇರೆ ಬೇರೆ ರೀತಿಯ ಗೊಂದಲಗಳು ಅಥವಾ ಏನೇ ಇರ್ಬೋದು, ಆದರೆ ಭಾರತಕ್ಕೆ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಹಬ್ಬಕ್ಕನ ಮಣ್ಣಿನ ಮಗಳು ನಾವೆಲ್ಲ ಅಂತ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆಯಾಗ್ತದೆ. ಇದರಲ್ಲಿ ಕೂಡ ವಿಶೇಷವಾದಂತಹ ಪಾತ್ರವನ್ನು ನಮಗೆ ಕೊಟ್ಟಿರುವಂಥವರು ನಮ್ಮ ತ್ಯಾಗಂ ಸರ್ ಅವರು. ಮಕ್ಕಳ ಕಲೋತ್ಸವದಲ್ಲಿ ಹರಿಣಿ ಎಂಬ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೀಲಿಕ್ಕೆ
ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟು ಇವತ್ತು ನಮಗೆ ಹೆಗ್ಗಳಿಕೆಯನ್ನು ಮಾಡಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಕೂಡ ದೀಕ್ಷಿತ ಎಂಬ ವಿದ್ಯಾರ್ಥಿನಿಗೆ ಆಶುಭಾಷಣದಲ್ಲಿ ರಾಜ್ಯ ಮಟ್ಟದಲ್ಲಿ, ನಾನು ಯಾಕೆ ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದರೆ, ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಕೇವಲ 5 ನಿಮಿಷದ 10 ನಿಮಿಷದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಗಿಸಿದರೆ ಶಾಲು ಹಾಲು ತುರಾಯಿಗಳೆಲ್ಲ ನಮ್ಮ ವಾಟ್ಸಪ್ಪಲ್ಲಿ ಓಡಾಡ್ತಾ ಇರ್ತದೆ. ಆದರೆ ಅವನು ಮಾಡಿದ ಸಾಧನೆ ಏನು, ಅವನು ನಡೆದು ಬಂದ ದಾರಿ ಏನು ಎಂಬುದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಅರೆಗೆ ಪ್ರಶಸ್ತಿ ಬತ್ತಂಡಿಗೆ, ಪೇಪರ್ ಪುದರ್ ಬತ್ತಂಡಿಗೆ, ಆದರೆ ಆ ವ್ಯಕ್ತಿ ಏನು ಸಾಧನೆ ಮಾಡಿರ್ಬೋದು, ಆ ಸಾಧನೆಯ ಹಿಂದೆ ಅವರ ನೋವು ಎಷ್ಟಿರ್ಬೋದು ಅಥವಾ ಪರಿಶ್ರಮ ಎಷ್ಟಿರ್ಬೋದು, ಅದಕ್ಕೆ ಪಟ್ಟಂತಹ ಎಷ್ಟೋ ಪ್ರಯತ್ನಗಳು ಎಷ್ಟಿರ್ಬೋದು ಎಂಬುದನ್ನು ಮಾತ್ರ ನಾವು ತಿಳ್ಕೊಳ್ಳಿರೋದಿಲ್ಲ. ನಾನಾಗಲೇ ಹೇಳಿದೆ, ತ್ಯಾಗಮ್ ಅಂತ ಹೇಳಿದರೆ ಆರು ಮಾತ ಕಡೆ ಪೋಪೇರು ಅಷ್ಟೇ ಇರುತ್ತೆ. ಆದರೆ ಅವನು ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ನಾವು ಮೆಲುಕು ಹಾಕಿದರೆ ಸಿಂಹಾವಲೋಕನ ಅಂತ ಹೇಳ್ತೇವೆ. ನಮಗೆ ಗೊತ್ತಿದೆ, ದನ ಎಲ್ಲವನ್ನ ತಿನ್ನೊಮ್ಮೆ ಮೆಲುಕು ಆಗುತ್ತೆ ಹೇಗೋ, ಹಾಗೆ ಇವತ್ತು ನನಗೆ ಅಂತ ಒಂದು ಸಂದರ್ಭ ನನಗೆ ಸಿಕ್ಕಿದೆ. ಆ ಸಂದರ್ಭವನ್ನು ನಾನು ಬಳಸಿಕೊಂಡು ಈ ಅಭಿನಂದನಾ ನುಡಿಗಳಲ್ಲಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಛದ್ಮವೇಷ ಸ್ಪರ್ಧೆಗಳಿರ್ಬೋದು, ಇದಕ್ಕೆಲ್ಲ ಮಕ್ಕಳನ್ನು ತಯಾರು ಮಾಡಿರ್ಬೋದು. ಈ ಮಕ್ಕಳು ಒಂದು ಮಣ್ಣಿನ ಗೊಂಬೆಯಾಗಿ ನಾವು ಶಾಲೆಗೆ ಕಳಿಸಿರ್ತೇವೆ. ಅಂಥ ಪೋಷಕರಿಗೆ ಯಾವುದೇ ಗೊತ್ತಿರುವುದಿಲ್ಲ, ಮಕ್ಕಳ ಕೆಲವು ವಾಕ್ಚಾತುರ್ಯಗಳು ಅಥವಾ ಪ್ರತಿಭೆಗಳು ಒಂದು ಮಟ್ಟದಲ್ಲಿ ಮಾತ್ರ ನಮ್ಮ ಗಮನಕ್ಕೆ ಬಂದಿರ್ಬೋದು. ಆ ಶಿಲೆಯನ್ನು, ಮಣ್ಣಿನ ಮುದ್ದೆಯನ್ನು ಅದಕ್ಕೆ ಬೇಕಾದ ಶೇಪ್ ಕೊಟ್ಟು ಅದರಲ್ಲಿರುವಂಥ ಟ್ಯಾಲೆಂಟನ್ನು ಹೊರಗೆ ತರಬೇಕಿದ್ರೆ, ಬಹುಶಃ ಭವಿಷ್ಯದಲ್ಲಿ ಇಂಥ ಶಿಕ್ಷಕರಿದ್ದರೆ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಕೂಡ ಪ್ರತಿಭಾನ್ವಿತರಾಗಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ಬೋದು. ಗಣೇಶೋತ್ಸವ ಇರ್ಬೋದು, ಬೀಚ್ ಉತ್ಸವ ಇರ್ಬೋದು, ಮೊಸರು ಕುಡಿಕೆ ಉತ್ಸವ, ಶಾರದೋತ್ಸವ ಅಥವಾ ಗ್ರಾಮೋತ್ಸವ, ಇಂಥಗಳಲ್ಲಿ ಎಲ್ಲ ಭಾಷಣ ಮತ್ತು ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆ ಸಂದರ್ಭದಲ್ಲಿ ಅವರು ಕೂಡ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಪ್ರಶಸ್ತಿಗಳನ್ನು ಪಡೆದವರು. ಅದೇ ರೀತಿ ತರಬೇತಿ, ತರಬೇತಿ ಅಂತೇಳಿದರೆ ನನಗೂ ಕೂಡ ಗೊತ್ತಿದೆ, ನಾನು ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡಿ ರಾಜಕೀಯ ಕ್ಷೇತ್ರಕ್ಕೆ ಬಂದದ್ದು. ಏನಾದರೂ ಸಮಾಜ ಪರವಾದ ತರಬೇತಿ ಮಾಡಬೇಕಿದ್ರೆ ನಾನು ಮೊತ್ತ ಮೊದಲನೇದಾಗಿ ಕಾಂಟ್ಯಾಕ್ಟ್ ಆಗ್ತಾ ಇದ್ದದ್ದು ತ್ಯಾಗಮ್ ಸರ್ ಅವರನ್ನು. ಅದು ಮಕ್ಕಳ ಬೇಸಿಗೆ ಶಿಬಿರ ಇರ್ಬೋದು ಅಥವಾ ವಿದ್ಯಾರ್ಥಿ ದೆಸೆಯಲ್ಲಿ ಒಂದಷ್ಟು ಏನಾದರೂ ನಾವು ಸರ್ಟಿಫಿಕೇಟ್ ಅಥವಾ ಏನಾದರೂ ಮಾಡು ಅಂತ ಹೇಳಿದರೆ, ಸರ್ ಯಾವ ಯೋಜನೆಗಳನ್ನು ಹಾಕಿದರೆ ಮಕ್ಕಳಿಗೆ ಪೂರಕವಾಗಿರ್ಬೋದು, ಸಮಾಜಕ್ಕೆ ಪೂರಕವಾಗಿರ್ಬೋದು ಎಂಬುದನ್ನು ನಾವು ಅವರಲ್ಲಿ ಚರ್ಚೆ ಮಾಡ್ತಾ ಇದ್ದೆವು. ಪ್ರತಿ ವರ್ಷ ವಾರ್ಷಿಕ ರಜೆಯಲ್ಲಿ 15 ದಿನಗಳ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ಅವರು ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಪ್ರತಿ 10 ದಿವಸಗಳ ಜೇಸಿ ಸಂಸ್ಥೆಯ ಸಂಯೋಜನೆಯಲ್ಲಿ ಜೇಸಿ ಚಿಲುಮೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಕೀರ್ತಿ ಕೂಡ ನಮ್ಮ ತ್ಯಾಗಮ್ ಸರ್ ಅವರದು. ಶಾಲೆಯಲ್ಲಿ ರಾಜ್ಯ ಮಟ್ಟದ ತರಬೇತುದಾರರನ್ನು ಕರೆದು ಪರೀಕ್ಷಾ ಪೂರ್ವ ಸಿದ್ಧತೆಯನ್ನು ಮಾಡುವಂತಹ ಕೀರ್ತಿ ಕೂಡ ನಮ್ಮ ತ್ಯಾಗಮ್ ಸರ್ ಅವರಿಗೆ ಸಂದಿರುವಂಥದ್ದು. ಭೌತಿಕ ಸೌಲಭ್ಯಗಳನ್ನು ದಾನಿಗಳ ನೆರವಿಂದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಅಥವಾ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ನಮ್ಮ ತ್ಯಾಗಮ್ ಸರ್ ಅವರದು. ತಮಗೆ ಗೊತ್ತಿರುವ ಹಾಗೆ ಅವರ ವಿದ್ಯಾಸಂಸ್ಥೆಗೆ ಆಟದ ಮೈದಾನವನ್ನು ಸನ್ಮಾನ್ಯ ಶಾಸಕರ ಮೂಲಕ ಇರ್ಬೋದು ಅಥವಾ ಹಳೆ ವಿದ್ಯಾರ್ಥಿಗಳ ಸಹಕಾರ ಸಂಘದಲ್ಲಿ ಬೇಕಾಗುವಂಥ ಕ್ರೀಡಾ ಒಂದು ಪರಿಕರಗಳನ್ನು ತಮ್ಮ ಸಂಸ್ಥೆಗೆ ನೀಡಿದ್ದಾರೆ. ತಾವು ಸೇವೆ ನೀಡುವಂಥ ಸಂಸ್ಥೆಯನ್ನು ತನ್ನ ಮನೆ ಕುಟುಂಬ ಎಂಬ ಪರಿಗಣಿಸುವ ಒಬ್ಬ ಓರ್ವ ಶಿಕ್ಷಕ ಇದ್ದಾನೆ ಅಂತ ಹೇಳಿದರೆ, ಈ ಕ್ಷೇತ್ರದಲ್ಲಿ ನಮ್ಮ ತ್ಯಾಗಮ್ ಸರ್ ಮತ್ತು ಅವರ ಇಡೀ ತಂಡಗಳು, ಅವರ ಪರಿಶ್ರಮ ಎಷ್ಟಿದೆ ಅಂತ ಹೇಳಿದರೆ ಭಾಳಷ್ಟಿದೆ. ಒಂದು 5-6 ಪೇಜ್ ಇದೆ, ಅದರಲ್ಲಿ ಹೆಕ್ಕಿ ಹೆಕ್ಕಿ ಅಲ್ಲಲ್ಲಿಂದ ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಸ್ನೇಹಿತರೆ, ತಮಗೆ ಗೊತ್ತಿರುವ ಹಾಗೆ ಅವರ ಕ್ಷೇತ್ರದಲ್ಲಿ ವಾಲಿಬಾಲ್, ಕುಸ್ತಿ, ಅಥ್ಲೆಟಿಕ್ಸ್, ಖೋಖೋ ಮತ್ತು ಕರಾಟೆ ಪಟುಗಳಿಗೆ ಪ್ರತಿ ವರ್ಷಗಳ ಕ್ರೀಡಾ ಸಮವಸ್ತ್ರಗಳನ್ನು, ಈಗ ನಮ್ಗೆ ಏನಾಗಿದೆ ಅಂತೇಳಿದರೆ, ಮೊನ್ನೆ ಕೂಡ ನಾನು ಲಿಲಿ ಮೇಡಮಲ್ಲ ನಾವು ಗಮನಿಸ್ತಾ ಇದ್ದೆವು, ಮಂಗಳ ಸ್ಟೇಡಿಯಮಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಮಾಡುವಾಗ ನಮ್ಮಲ್ಲಿ ಕೂಡ ಏನೋ ಒಂದು ಒಲಿಂಪಿಕ್ಸಿನ ಮೆರುಗು ಕಾಣ್ತಾ ಇದೆ, ಆ ಒಂದು ಡಿಸಿಪ್ಲಿನ್. ಅಂತ ಇರುವಾಗ ಅನುದಾನಿತ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಇದೆಲ್ಲ ತುಂಬ ಕಷ್ಟದ ಕೆಲಸ, ಆದರೂ ಕೂಡ ಪ್ರತಿಯೊಬ್ಬರಲ್ಲಿ ಸಹಾಯದ ನೆರವನ್ನು ಪಡ್ಕೊಂಡು ಇವತ್ತು ಮಕ್ಕಳು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಎಂಬುದನ್ನು ಇವತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಂತಹ ಕೀರ್ತಿ. ಸನ್ಮಾನ್ಯ ಇಲ್ಲಿರುವಂಥ ನಮ್ಮ ರವೀಂದ್ರ ಸರ್ ಇದ್ದಾರೆ, ಅವರ ಮುಖ್ಯೋಪಾಧ್ಯಾಯರ ಸಲಹೆ ಮೇರೆಗೆ 2017-18 ಸಾಲಿನಲ್ಲಿ ಶಾಲಾ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ, ಶಾಲೆಯ ಮುಖ್ಯದ್ವಾರ, ಕಂಪ್ಯೂಟರ್ ಕೊಠಡಿ, ವೇದಿಕೆಯನ್ನು ದಾನಿಗಳಿಂದ ನಾವು ಹೋಗಿದ್ದೆವು. ಸುವರ್ಣ ಮಹೋತ್ಸವ ಅಂತ ಹೇಳಿದರೆ ಹರೇಕಳ ಗ್ರಾಮದಲ್ಲಿ ಒಂದು ಭಯಂಕರ ಅದು ಹಬ್ಬದ ವಾತಾವರಣ.
ಆ ಒಂದು ವಾತಾವರಣವೇ ಬಹಳ ಅಚ್ಚುಕಟ್ಟಾಗಿ ಮತ್ತು ವಿಶೇಷತೆಯಿಂದ ಕೂಡಿದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕೀರ್ತಿಯೊತ್ತು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಶಿಕ್ಷಕ ವರ್ಗ ವಿಶೇಷವಾಗಿ ನಮ್ಮ ತ್ಯಾಗಂ ಸರ್ ಅವರಿಗೆ ಇಲ್ಲಿ ಸಲ್ಲಬೇಕಾಗ್ತದೆ. ಅದೇ ರೀತಿ ಅವರ ಸೇವಾ ಕಾರ್ಯಗಳ ಬಗ್ಗೆ ನಾನು ಆಗಲೇ ಹೇಳಿದೆ. 4 ಕಡು ಬಡ ಕುಟುಂಬಗಳಿಗೆ ವಾಸಿಸಲು ಮನೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಿದಂಥ ಕೀರ್ತಿ ಸನ್ಮಾನ್ಯ ತ್ಯಾಗಂ ಸರ್ ಅವರದು. 100 ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಕಲಿಕಾ ಸಾಮಗ್ರಿಗಳನ್ನು ಅವರು ಬೇರೆ ಬೇರೆ ಕೊಡುಗೈ ದಾನಿಗಳಿಂದ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹಿರಿಯರಿಗೆ ನೋಂದಣಿ ಕಾರ್ಡ್, ಆರೋಗ್ಯ ಶಿಬಿರ, ಕಣ್ಣು ಪರೀಕ್ಷಾ ಶಿಬಿರ, ಮಕ್ಕಳ ಆರೋಗ್ಯ ಶಿಬಿರ ಮತ್ತು ಸ್ವಚ್ಛತಾ ಅಭಿಯಾನದ ಕೆಲಸದಲ್ಲಿ ಒಬ್ಬ ಸಂಯೋಜಕನಾಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮಕ್ಕಳಲ್ಲಿ ಸಾಮಾಜಿಕ ಪ್ರಶ್ನೆ, ವೃತ್ತಿ ಮಾರ್ಗದರ್ಶನ ಇರ್ಬೋದು, ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅವರ ಸಮುದಾಯದ ಸಹಭಾಗಿತ್ವವನ್ನು ಕೂಡ ತೋರಿಸಿಕೊಟ್ಟವರು ತರಬೇತುದಾರನಾಗಿ, ತಮ್ಮ ತರಬೇತಿಯಲ್ಲಿ ಒಬ್ಬ ಟ್ರೈನರ್ ಆಗಿ ನಾಯಕತ್ವ, ವ್ಯಕ್ತಿತ್ವ ವಿಕಸನ, ವೃತ್ತಿ ಮಾರ್ಗದರ್ಶನ, ಈ ರೀತಿ ಎಲ್ಲ ಚಟುವಟಿಕೆಗಳಲ್ಲಿ ಇವರನ್ನು ಒಂದು ಕ್ಷೇತ್ರದಲ್ಲಿ ಮಾತ್ರ ಇವರನ್ನು ಇವರ ಸೇವೆಗೆ ಸಿಕ್ಕಿದಂಥ ಇದು ಗೌರವ ಅಂತ ತಿಳ್ಕೊಳ್ಬೇಡಿ. ತ್ಯಾಗಮ್ ಅಂತ ಹೇಳಿದರೆ ಒಂದು ಕಡಲಿದ್ದಾಗೆ, ಕಡಲಲ್ಲಿ ಎಷ್ಟು ತೆಗಿತೇವ, ಹೆಕ್ಕಿ ಹೆಕ್ಕಿ ತೆಗಿತೇವ, ಸಾಗರದಷ್ಟು ಅಡಗಿಕೊಂಡಿದೆ ಇವರಲ್ಲಿ ಕೌಶಲ್ಯಗಳು ಮತ್ತು ಸೇವೆಗಳು. ಇವತ್ತು ಆ ಸೇವೆಗೆ ಸಂದ ಗೌರವ ಅಂತ ಹೇಳ್ಬೋದು ಸ್ನೇಹಿತರೆ. ರಾಜ್ಯ ಮಟ್ಟದ ತೀರ್ಪುಗಾರಿಕೆಯಲ್ಲಿ ಕೂಡ ಇವರು ನಿಸ್ಸೀಮರಾಗಿದ್ದಾರೆ. ಅದು ಯಾವುದೇ ಕ್ರೀಡೆಗಳಿರ್ಬೋದು, ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ಅಥ್ಲೆಟಿಕ್ಸ್ ತೀರ್ಪುಗಾರರಾಗಿ ಕೂಡ ಇವತ್ತು ತ್ಯಾಗಂ ಸರ್ ಅವರು ತಮ್ಮ ಸೇವೆಯನ್ನು ನೀಡಿದ್ದಾರೆ. ಸಂಘಟನೆಯಲ್ಲಿ ಕೂಡ ವಿಶೇಷವಾದಂತಹ ಪಾತ್ರಗಳನ್ನು ಅವರು ಮಾಡಿಕೊಂಡು ಇವತ್ತು ಜನಮನ್ನಣೆಯನ್ನು ಪಡೆದಿದ್ದಾರೆ. ಒಬ್ಬ ಸಾಮಾಜಿಕ ಧಾರ್ಮಿಕ ಸಮುದಾಯದ ಸೇವಕನಾಗಿ ನಿತ್ಯ ನಿರಂತರವಾಗಿ ಇಲ್ಲಿ ಎಷ್ಟೋ ಸಂಘಟನೆಗಳಿರ್ಬೋದು, ಆ ಸಂಘಟನೆಗಳಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸುವಂಥ ಕೀರ್ತಿಯವರದ್ದು. ಕೊನೆಯದಾಗಿ ಅವರಿಗೆ ತಮಗೆ ಗೊತ್ತಿರ್ಬೋದು, ಕೇವಲ ಇವತ್ತು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸುವ ಮುಂಚೆಯೇ ಇವರಿಗೆ ಕನ್ನಡ ಸಾಹಿತ್ಯ ಮತ್ತು ಪ್ರಚಾರ ಸಂಸ್ಥೆಯಿಂದ ಕನ್ನಡ ಸಿರಿ ಪ್ರಶಸ್ತಿ ಇರ್ಬೋದು, JCA ಸಾಧನಶ್ರೀ ಪ್ರಶಸ್ತಿ ಇರ್ಬೋದು, JC ಕಮಲಪತ್ರ, ಮೊಸರು ಕುಡಿಕೆ ಉತ್ತಮ ಉತ್ಸವದಲ್ಲಿ ಉತ್ತಮ ಸಂಘಟಕರು ಎಂಬ ಪ್ರಶಸ್ತಿ, ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟ ವಾಮಂಜೂರಲ್ಲಿ ಸೈಂಟ್ ರೆಮೆಂಡ್ ಶಾಲೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ, ಶಾಲಾ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇವರ ವತಿಯಿಂದ 2015-16 ಇಸವಿಯಲ್ಲಿ ಅತ್ಯುತ್ತಮ ಶಿಕ್ಷಕರ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಹೆಮ್ಮೆ ಮತ್ತು ಇವರ ಜಾಣ್ಮೆಗೆ ನಾವೆಲ್ಲರೂ ಕೂಡ ಜೋರಾದ ಕೈಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸುವಂತಹ ಸಂದರ್ಭದ ಜೊತೆಗೆ ಸರ್ ಹೇಳ್ತಾ ಇದ್ರು, ನಾನು ಬೆಳಿಗ್ಗೆ ಸುಮ್ಮನೆ ಹೇಳಿದೆ ಎಲ್ಲಿದ್ದೀರಿ ಅಂತ ಕೇಳುವಾಗ ಮನೆಯಲ್ಲಿದ್ದೀನಿ ಅಂತ ಹೇಳಿದೆ. ಬಟ್ ಏನೂ ಗೊತ್ತಿಲ್ಲ ಹೇಳಿದೆ, ಬಹಳ ಒತ್ತಡದ ಒಂದಷ್ಟು ದಿನಗಳಿದು. ಆದರೂ ಕೂಡ ನಾನು ಏನು ಕವಿಯಲ್ಲ ಅಥವಾ ವಾಗ್ಮಿ ಕೂಡ ಅಲ್ಲ, ಅನುಭವದ ಜೊತೆ ನನ್ನ ಜೀವನವನ್ನು ನಡೆಸುವಳು. ಆದರೂ ಕೂಡ ಒಂದು 4 ಲೈನ್ ಗೀಚು ಅಂತೇಳಿ ಆಯಿತು ಸರ್ ನಮ್ಮ ಬಗ್ಗೆ, ಅದನ್ನು ಗೀಚಿ ನನ್ನ ಅಭಿನಂದನೆ ನುಡಿಯಿಂದ ನಾನು ವಿರಮಿಸ್ತಾ ಇದ್ದೇನೆ. ತ್ಯಾಗಂ ಹರೇಕಳ, ಹೆಸರಲ್ಲೇ ಇರುವಂತೆ ಅವರಲ್ಲಿ ತ್ಯಾಗ ಮನೋಭಾವನೆಯ ಒಂದು ಕೊಂಡಿ ಅವರ ಹುಟ್ಟಿನಲ್ಲೇ ಬಂದಿದೆ ಅಂತ ಅನ್ನಿಸ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಬರೆದಂಥ ಒಂದು ಪುಟ್ಟ ಕವನದೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಮೊಗದ ತುಂಬ ನಗುವೆರಳಿಸಿ ಭಾವನೆಯ ಭಾವದಲ್ಲಿ ಸಂಚರಿಸಿ ಕ್ರೀಡೆಯ ಹೊಸತನವ ಪರಿಚಯಿಸಿ ಕ್ರೀಡಾಂಗಣದಲ್ಲಿ ನವರುತ್ವ ಓಲೈಸಿ ಕ್ರೀಡಾಪಟುಗಳ ಮನದಾಳದಲ್ಲಿ ಪಯಣಿಸಿ ಸಾಧನೆಯ ಸಾಧಕರನ ಜಗಮಗಿಸಿ ಸೇವೆ ತ್ಯಾಗದಲ್ಲಿ ಜನ ಮನದಿ ರಂಜಿಸಿ ಹೆಸರಿನಲ್ಲೇ ತ್ಯಾಗದ ಹಚ್ಚೆಯ ನಿರಿಸಿ ಹರೇಕಳದ ಮಣ್ಣನ್ನು ಹಸಿರಾಗಿಸಿ ರಾಮಕೃಷ್ಣ ಶಾಲೆಯ ಪೆಸರಾಗಿಸಿ ಜಿಲ್ಲೆಯ ಶಿಕ್ಷಕರಿಗೆ ಉಸಿರಾಗಿಸಿ ಅಭಿನಂದನೆಗಳ ಸರಮಾಲೆಯ ಮುತ್ತಿನ ಹಾರವಾಗಿಸಿ ಜನಮನದ ಪ್ರೀತಿ ಸ್ನೇಹದ ಚಿಲುಮೆಯಾಗಿಸಿ ಮೊಗದೊಮ್ಮೆ ಸಂಭ್ರಮದಿ ರಾರಾಜಿಸಿ ಸಮ್ಮಾನದ ಪೀಠದಲ್ಲಿ ಕಂಗೊಳಿಪ ಆತ್ಮೀಯ ಗುರುಗಳೇ, ನಿಮಗಿದು ಪ್ರೀತಿಯ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಮುಂದೆ ಕೂಡ ತಾವೆಲ್ಲರೂ ಕೂಡ ಪ್ರೇರಣೆಯಾಗಿ ಶಕ್ತಿಯಾಗಿ ನಮ್ಮ ಇಡೀ ದೈಹಿಕ ಶಿಕ್ಷಕರ ಅಥವಾ ಶಿಕ್ಷಕ ವೃಂದವೇ, ಇವತ್ತು ಜಿಲ್ಲೆ ಅಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ನಮ್ಮವರಿಗೆ ಬರಲಿ ಎಂಬ ಸದಾಶಯದೊಂದಿಗೆ ಸೇರಿರುವಂಥ ಎಲ್ಲರನ್ನ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ವಂದಿಸುತ್ತಾ ಅವರಿಂದ ಆಶೀರ್ವಾದವನ್ನು ಬೇಡುತ್ತಾ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸಮಿತಿಯಲ್ಲಿ ಅವರ ಬಗ್ಗೆ ಅಭಿನಂದನಾ ಸನ್ಮಾನ ಪತ್ರವನ್ನು ವಾಚನೆ ಮಾಡಬೇಕಂತೇಳಿ ಶ್ರೀಯುತ ಬಾಲಕೃಷ್ಣ ಕಟೀಲ್ ಮೆಮೋರಿಯಲ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಇವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಆದರಣೀಯ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಸರ್ ಶ್ರೀಮತಿ ಶೋಭಾ ತ್ಯಾಗಮ್ಮ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ನನ್ನ ದೊಡ್ಡ ನಮಸ್ಕಾರ. ಸಾರ್ವಜನಿಕ ಅಭಿನಂದನಾ ಸಮಿತಿ ಕೋಣಾಜೆ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ರಿಜಿಸ್ಟರ್ಡ್ ಮಂಗಳೂರು, ದಕ್ಷಿಣ ವಲಯ. ದಿನಾಂಕ 27/9/2000 ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ತ್ಯಾಗಂ ಹರೇಕಳ,
ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಾಳ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಪುತ್ತೂರು ತಾಲೂಕು ಐತೂರು ಗ್ರಾಮದ ಕಲ್ಲಾಜ ನಿವಾಸಿ ಶ್ರೀ ಜಯಪಾಲನ್ ಮತ್ತು ಶ್ರೀಮತಿ ಮಾರಿಮಾಯಿ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿದ ತಾವು ಶೋಭಾ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ತುಷಿತ್ ಎಂಬ ಪುತ್ರನನ್ನು ಪಡೆದ ಸದ್ಗೃಹಸ್ಥರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದಕಟ್ಟೆ, ಪ್ರೌಢಶಿಕ್ಷಣವನ್ನು ಸೈಂಟ್ ಮೇರಿಸ್ ಪ್ರೌಢಶಾಲೆ ಮರ್ದಾಳ, ಪದವಿ ಪೂರ್ವ ಶಿಕ್ಷಣವನ್ನು ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು, ಪದವಿ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜು ಉಜಿರೆ, ಬಿಪಿಎಡ್ ವಿದ್ಯಾಭ್ಯಾಸವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದ ಓರ್ವ ಪದವೀಧರರು ಹೌದು. ಶಿಕ್ಷಕ ವೃತ್ತಿಯನ್ನೊಂದು ಸೇವಾ ಧರ್ಮವಾಗಿ ಸ್ವೀಕರಿಸಿದ ತಾವು ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕಳೆದ 16 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಮ್ಮ ಸೇವಾ ಅವಧಿಯ ಈ ಪಯಣಗಳಲ್ಲಿ ಕ್ರೀಡೆಗಳಲ್ಲಿ ಮತ್ತು ಪಂದ್ಯಾಟಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದವರೆಗೆ ಭಾಗವಹಿಸುವಂತೆ ಪ್ರೇರೇಪಿಸಿದ್ದೀರಿ. ಸರ್, ತಾವು ಒಬ್ಬ ಹಿಮಾಲಯ ವುಡ್ ಬ್ಯಾಡ್ಜ್ ಸ್ಕೌಟ್ ಮಾಸ್ಟರ್ ಆಗಿ ಹಲವಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರಪತಿ ಪುರಸ್ಕಾರ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೀರಿ. ಮಾತ್ರವಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಹೆಚ್ಚಿನ ಒಲವನ್ನು ಹೊಂದಿರುವ ತಾವು ಮಕ್ಕಳನ್ನು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಿರುತ್ತೀರಿ. ಸಾಮಾಜಿಕ ಸೇವೆಯ ಆದರ್ಶ ಗುರಿಯನ್ನು ಹೊಂದಿರುವ ತಾವು ಮಂಗಳ ಗಂಗೋತ್ರಿ ಜೇಸಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ, ಮಂಗಳ ಸೇವಾ ಟ್ರಸ್ಟ್ ಇದರ ಟ್ರಸ್ಟಿಯಾಗಿ, ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾಗಿ, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ಶ್ರುತಿ ಲಯ ಕಲಾ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಹೀಗೆ 10 ಹಲವು ಸಂಸ್ಥೆಗಳಲ್ಲಿ ಸೇವಾ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಸಲ್ಲಿಸುತ್ತಿದ್ದೀರಿ. ನಿಮ್ಮ ಎಲ್ಲ ಸಾಧನೆಯನ್ನು ಗುರುತಿಸಿ ಕನ್ನಡ ಸಿರಿ ಪ್ರಶಸ್ತಿ, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇವರ ಉತ್ತಮ ಶಿಕ್ಷಕ ಪ್ರಶಸ್ತಿ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉತ್ತಮ ಸಂಘಟಕ ಪ್ರಶಸ್ತಿ, JCI ವಲಯ 15 ಸಾಧನಾ ಶ್ರೀ ಪ್ರಶಸ್ತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯು 2019-20 ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದು ವಿದ್ಯಾಸಂಸ್ಥೆಗೆ ಮತ್ತು ಊರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದೆ. ನಿಮಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯವನ್ನು ಭಗವಂತನು ಕರುಣಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ. ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ದಕ್ಷಿಣ ವಲಯ ಮತ್ತು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಮಿತ್ರರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕ ಅಭಿನಂದನಾ ಸಮಿತಿ ಕೋಣಾಜೆ, ಧನ್ಯವಾದಗಳು. ಎಲ್ಲ ಅತಿಥಿಗಳಿಗೆ ಗೌರವಿಸುವಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದೆ ನಮ್ಮ ಈ ಕಾರ್ಯಕ್ರಮದ. ಮತ್ತೆ ಪುನಃ ಗ್ರೂಪ್ ಫೋಟೋ ಮಾಡಲಿಕ್ಕುಂಟು ದೈಹಿಕ ಶಿಕ್ಷಣ ಶಿಕ್ಷಕ. ಅದೇ ರೀತಿ ಲೀಡಿಯಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬನ್ನಿ. ಸಾರ್ವಜನಿಕ ಅಭಿನಂದನಾ ಸಮಿತಿ ಕೋಣಾಜೆ ಮತ್ತು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೀಡಲ್ಪಡುವ 2019-20 ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಆದ ಶ್ರೀ ತ್ಯಾಗಂ ಹರೇಕಳ ಇವರ ಈ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಅವರ ಎಲ್ಲ ಅಭಿಮಾನಿ ಬಂಧುಗಳೇ, ಹಿರಿಯರೇ, ಪತ್ರಿಕಾದ ಮಾಧ್ಯಮದ ಸನ್ಮಿತ್ರರೇ, ಈ ಸರಳ ಸಜ್ಜನಿಕೆಯ ಸಹೃದಯ ಬಂಧು ಶ್ರೀ ತ್ಯಾಗಂ ಹರೇಕಳ. ಯಾವುದೇ ಇಲ್ಲಿ ಒಂದು ಕಾರ್ಯಕ್ರಮ ನಡೆಯೋದಾದರೆ ಅವರು ಎಲ್ಲಿದ್ದಾರೆ ಹುಡುಕಬೇಕು ಅಂತಿಲ್ಲ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಆಯೋಜಿಸುವಲ್ಲಿ, ಅದನ್ನು ಹಮ್ಮಿಕೊಳ್ಳುವಲ್ಲಿ ಅವರು ಒಂದು ನಿರ್ಣಾಯಕ ಪಾತ್ರ ನಿರ್ವಹಿಸಿ ಇರ್ತಾರೆ. ಸಾರ್ವಜನಿಕ ಬಂಧುತ್ವಕ್ಕೆ ಅವ್ರದ್ದೊಂದು ಮಾದರಿ ವ್ಯಕ್ತಿತ್ವ. ಈ ಬಂಧುತ್ವ ಅಂತ ಏನು ಅಂತ ಹೇಳಲಿಕ್ಕೆ ಅವ್ರು ನೋಡಿ ಕಲಿಬೇಕು. ಮುಖದಲ್ಲಿ ನಗು ಮಾತ್ರ ಅಲ್ಲ, ಅವ್ರದ್ದೊಂದು ಸಮಾಜಮುಖಿಯಾದ ಚಿಂತನೆ, ಪರೋಪಕಾರಿ ಮನೋಭಾವ,
ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಎಲ್ಲರೊಂದಿಗೆ ಬೆರೆತು ಭಾಗವಹಿಸಿ ಪಾಲ್ಗೊಂಡು ಎಲ್ಲರ ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದವರು ತ್ಯಾಗಂ. ತ್ಯಾಗಂ ಅಂದರೆ ತ್ಯಾಗ, ಸ್ವಂತವನ್ನು ಬಿಟ್ಟು ಇನ್ನೊಬ್ಬರ ಶ್ರೇಯೋಭಿವೃದ್ಧಿಯಲ್ಲಿ ಸುಖ ಸಂತೋಷ ಕಂಡುಕೊಳ್ಳುವಂಥ ಜಾಯಮಾನ ತ್ಯಾಗಂ ಹರೇಕಳ ಇವರದ್ದು. 2019-20 ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತಾದ ತ್ಯಾಗಂ ಹರೇಕಳ ಇವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಉತ್ತಮ ಮತ್ತು ಶ್ರೇಷ್ಠ ಕಾರ್ಯ ಸಾಧನೆಗಳ ಮೂಲಕ ತನ್ನನ್ನು ತೊಡಗಿಸಿಕೊಂಡು ರಾಷ್ಟ್ರ ಪ್ರಶಸ್ತಿಗೆ ಮುಂದಿನ ನೆಲೆಗಳಲ್ಲಿ ಭಾಜನರಾಗಲಿ ಎಂಬ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೈಂಟ್ ಜೇಕಬ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ವಾಳದಲ್ಲಿ 13 ವರ್ಷಗಳ ಸೇವೆ, ಸೇಕ್ರೆಡ್ ಹಾರ್ಟ್ ಸುರತ್ಕಲ್ನಲ್ಲಿ 10 ವರ್ಷಗಳ ಸೇವೆ, ಸೈನ್ಸ್ ಸೇವೆ ಹಿರಿಯ ಪ್ರಾಥಮಿಕ ಶಾಲೆ ಅಡಂಕುದ್ರ 17 ವರ್ಷಗಳ, ಹೀಗೆ 37 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವವರು. ವಿಶೇಷವಾಗಿ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ನಲ್ಲಿ 1983 ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಮಿಂಚಿದಂಥ ಈ ಪ್ರತಿಭೆಯನ್ನು ನಾವು ಈ ದಿವಸ ಬೀಳ್ಕೊಡ್ತಿದ್ದೇವೆ. ತಮ್ಮ ಸೇವೆಯಲ್ಲಿ ತಾವು ಉತ್ತಮ ಸೇವೆಯನ್ನು ಮಾಡಿದ್ದೀರಾ, ಇನ್ನಷ್ಟು ತಮಗೆ ಆರೋಗ್ಯ ಹಾಗೆ ಭಾಗ್ಯ ಎಲ್ಲವೂ ಕೂಡ ಒದಗಿಳಿ ಅನ್ನೋದು ನಮ್ಮೆಲ್ಲರ ಕೂಡ ಹಾರೈಕೆ. ಮೇಡಮ್, ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇವತ್ತು ತಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಗೌರವಿಸಿದ್ದೇವೆ. ಉಪಸ್ಥಿತರಿದ್ದಾರೆ. ಬಹುಶಃ ಒಂದು ಸುದೈವ, ಇಬ್ಬರು ಜಿಲ್ಲಾ ಪ್ರಶಸ್ತಿ ವಿಜೇತರು, ಮುಖ್ಯೋಪಾಧ್ಯಾಯರು ಮತ್ತು ದೈಹಿಕ ಶಿಕ್ಷಣ ಸರ್ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನು ಸರ್ ತಾಲೂಕು ಕರ್ನಾಟಕ ರಾಜ್ಯ ದೈಹಿಕ ತ್ಯಾಗಂರವರಿಗೆ ಈ ಒಂದು ಅಭಿನಂದನೆ ಕಾರ್ಯಕ್ರಮ. ಜನಲಂಶ್ ಕಟ್ಟಿಯವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಯವರು, ಭಾಳಷ್ಟು ವಿಷಯಗಳನ್ನು ತಮ್ಮ ಗಮನಕ್ಕೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರಿಗೆ ನಾನು ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸನಾತನ ಹಿಂದೂ ಧರ್ಮದ ಎರಡು ಪವಿತ್ರವಾದ ದೇವರುಗಳಿದ್ದಾರೆ, ಶ್ರೀರಾಮ ಶ್ರೀಕೃಷ್ಣ. ಇವರಿಬ್ಬರಿಗೂ ಈ ಪ್ರಶಸ್ತಿ ಬರಲಿಕ್ಕೆ ಮೂಲ ಕಾರಣ ರಾಮಕೃಷ್ಣ ಪ್ರೌಢಶಾಲೆ ಹರೇಕಲ, ದೇವರ ಹೆಸರಿಟ್ಟಂಥ ಆ ಪ್ರೌಢಶಾಲೆಯ ಒಂದು ಮೂಲ ತತ್ವ ಆದರ್ಶದಿಂದ ನಮ್ಮ ರಾಧಾಕೃಷ್ಣ ರೈಗಳಿಗೂ ತ್ಯಾಗಂರವರಿಗೂ ಎರಡು ಜನರಿಗೂ ಒಂದೇ ಶಾಲೆಗೆ ನಮ್ಮ ಮಂಗಳೂರು ತಾಲೂಕಲ್ಲಿ ಎರಡು ಪ್ರಶಸ್ತಿ ಲಭಿಸುವುದು ಅದು ರವೀಂದ್ರ ರೈಗಳವರಿಗೆ ಅದು ಖಂಡಿತವಾಗಿ ಅದು ಹರೇಕಲ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಿಗೂ ದೈಹಿಕ ಶಿಕ್ಷಕರು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನನಗೆ ಭಾಳಷ್ಟು ಸಂತೋಷವಾಯಿತು ತ್ಯಾಗಂರವರ ತಂದೆಯನ್ನು ಧರ್ಮಪತ್ನಿಯನ್ನು, ನಾನು ತ್ಯಾಗಂರವರನ್ನು ಸುಮಾರು 20 ವರ್ಷಗಳನ್ನು ನೋಡ್ತಾ ಇದ್ದೇನೆ, ಆದರೆ ಧರ್ಮಪತ್ನಿಯವರನ್ನು ತಂದೆಯನ್ನು ಇವತ್ತು ನೋಡಿದ್ದು. ಖಂಡಿತವಾಗಿ ಗಂಡನಿಗೆ ತಕ್ಕಂಥ ಹೆಣ್ಣು ಆದರ್ಶ ಮಹಿಳೆ. ಭಾಳಷ್ಟು ಸಂತೋಷವಾಯಿತು ಈ ಜೋಡಿಯನ್ನು ನೋಡಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಳಷ್ಟು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ದೈಹಿಕ ಶಿಕ್ಷಕರು ನಮ್ಮ ದೇಶದ ಸಂಪತ್ತುಗಳು. ಅದರ ಜೊತೆಗೆ ಮಂಗಳೂರು ತಾಲೂಕಿನಲ್ಲಿ 3 ಬ್ಲಾಕುಗಳಿದೆ ನಮಗೆ, ಆದರೆ ದಕ್ಷಿಣ ವಲಯದ ದೈಹಿಕ ಶಿಕ್ಷಕರಂತ ಹೇಳಿದರೆ ನನಗೆ ಅತ್ಯಂತ ಪ್ರೀತಿ ಇರುವವರು, ನನ್ನ ಮನೆಯ ಕುಟುಂಬಸ್ಥರಾಗಿ ಅವರನ್ನು ನಾನು ನೋಡೋದು. ಯಾಕೆಂತ ಹೇಳಿದರೆ ಆ ಒಂದು ತಂಡ ನಮ್ಮ ತ್ಯಾಗಂರವರು, ಸಿರಿಮೋಹನ್ರವರು, ರಾಜುರವರು, ನಮ್ಮ ರಾಧಾಕೃಷ್ಣ ರೈಗಳವರು, ಎಮ್ ಎಚ್ ಮಲ್ಲರವರು, ಕೆ ಎಂ ಕೆ ಮಂಜುನಾಡು, ಇವರೊಂದು ತಂಡ ದಕ್ಷಿಣ ವಲಯದ ಶಿಕ್ಷಕರ ದೈಹಿಕ ಶಿಕ್ಷಕರ ಜೊತೆಗೆ ಶಿಕ್ಷಕರು. ಭಾಳಷ್ಟು ಅದ್ಭುತವಾದ ಒಂದು ಬ್ಲಾಕ್ ನಮ್ಮ ಲಿಲ್ಲಿ ಪಾಯಸ್ರವರೇ. ನಮ್ಮ ದಕ್ಷಿಣ ವಲಯದಲ್ಲಿ ಖಂಡಿತವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ಯಶಸ್ಸಿನ ರೂವಾರಿಗಳು ಈ ದೈಹಿಕ ಶಿಕ್ಷಕರ ಒಂದು ಪಾತ್ರ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ಜೊತೆಗೆ ಇವತ್ತು ಬಂದಂಥ ಎಲ್ಲ ಅತಿಥಿಗಳನ್ನು ನೋಡುವಾಗ ಭಾಳಷ್ಟು ಖುಷಿಯಾಗ್ತಾ ಇದೆ. ಬೇಕಾದಷ್ಟವರನ್ನೆಲ್ಲನೂ ಕರೆದಿದ್ದಾರೆ. ನಮಗೆ ಊಟಕ್ಕೆ ಅವಕಾಶ ಇಲ್ಲ, ಇವತ್ತು ಊಟ ಇದೆ ಅಂತ, ಆದರೆ ನಮಗೆ ಮಸೀದಿ ಹೋಗಲಿ ಊಟ ಸಿಕ್ಕಲಿಲ್ಲ, ತೊಂದರೆ ಇಲ್ಲ, ನೆಕ್ಸ್ಟ್ ಒಂದು ದಿವಸ ನಮಗೆ ಸಿಗ್ಬೋದೆ ಅಂತ ಇಲ್ಲಿ ಭಾವಿಸಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಸೇರಿದ ನಮ್ಮ ದೈಹಿಕ ಇವರು ತ್ಯಾಗಂರವರು ಖಂಡಿತವಾಗಿ
ನಮ್ಮ ತಾಲೂಕಿನಲ್ಲಿ ತ್ಯಾಗಮ್ ಅಂತ ಯಾರೂ ಇಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಒಬ್ಬರು ಏಕೈಕ ಸದಸ್ಯರು. ತ್ಯಾಗಮ್ಮ ಮನೋಭವನ ಇರುವಂಥ ತ್ಯಾಗಮ್ಮರವರ ಬಗ್ಗೆ ನಾನು ಎಷ್ಟು ಹೊಗಳಿದರೂ ಸಾಕಾಗಲಿಕ್ಕಿಲ್ಲ. ಈ ಪ್ರದೇಶದ ಒಬ್ಬ ಸರ್ವ ಧರ್ಮದ ಜಾನಮೂರ್ತಿ, ಜ್ಯೋತಿಮೂರ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಹರೇಕಲ ರಾಮಕೃಷ್ಣ ಪ್ರೌಢಶಾಲೆ ಸಾರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಶಾಲೆಗೆ ಇಬ್ಬರಿಗೆ ನಮ್ಮ ರಾಧಾಕೃಷ್ಣ ರೈಗಳು ಖಂಡಿತವಾಗಿ ನಿವೃತ್ತಿ ಅಂತ ಯಾರು ಹೇಳಲಿಕ್ಕೆ ಹೋಗುವುದಿಲ್ಲ. ಅಷ್ಟು ಹೆಂಗಾಗಿ ಒಬ್ಬ ಆದರ್ಶ ಮಾಸ್ಟ್ರಾಗಿ ಮುಖ್ಯ ಉಪಾಧ್ಯಾಯರಾಗಿ ರಾಧಾಕೃಷ್ಣ ರೈಗಳನ್ನು ಯಾರು ನಿವೃತ್ತಿ ಅಂತ ಹೇಳ್ತಾರೆ? ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದರೆ ಈಗಲೂ ನೋಡುವಾಗ ಒಬ್ಬ 30 ವರ್ಷದ ಯುವಕನಾಗಿ ಈ ಪ್ರದೇಶದಲ್ಲಿ ಮಿಂಚುತ್ತಿದ್ದಾರೆ. ರವೀಂದ್ರ ರೈ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ದೈಹಿಕ ಶಿಕ್ಷಕರು, ನಮ್ಮ ಶಿಕ್ಷಕ ವೃಂದದ ವಾಸುದೇವ ಬೋಳೂರು, ಕೋಶಾಧಿಕಾರಿ ಜಿಲ್ಲಾ ಸ್ಕೌಟ್ ಅಂಡ್ ಗೈಡ್ ಸಂಸ್ಥೆ, ಸಮಾಜ ಸೇವಕರಾಗಿರುವ ಶ್ರೀ ಪ್ರಶಾಂತ್ ಕಾಜವ ಸರ್, ಮೊಹಮ್ಮದ್ ಮುಸ್ತಫಾ ಅವರು, ರವೀಂದ್ರ ಬಂಗೇರ, ಹರೀಶ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಯುಟಿ ಖಾದರ್ ಅವರು ಅಧ್ಯಕ್ಷತೆ ವಹಿಸಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಹೋಗಬೇಕಾಗಿರೋದು ಬರಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ಹೇಳಿದ್ದಾರೆ. ನಮ್ಮ ಅಭಿನಂದನಾ ಭಾಷಣದಲ್ಲಿ ತ್ಯಾಗಮ್ಮರವರ ಎಲ್ಲ ತ್ಯಾಗಪೂರ್ಣ ಸೇವೆಯನ್ನು ನಮ್ಮ ಸಹೋದರಿ ಧನಲಕ್ಷ್ಮಿ ಗಟ್ಟಿಯವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಹೇಳುವುದಿದ್ದರೆ, ಇವತ್ತು ಸಾರ್ವಜನಿಕರಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದವರು ಇಲ್ಲಿ ಅಳವಡಿಸಿದ್ದಾರೆ. ಇದು ನಿಜವಾಗಿಯೂ ಕೂಡ ನಾವೆಲ್ಲ ಮಾಡಬೇಕಾದಂಥವರು ಕಾರ್ಯಕ್ರಮ. ಯಾಕಂತ ಹೇಳಿದರೆ, ಯಾವುದೇ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ, ಅವನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಿದಾಗ, ಅವನ ಬಗ್ಗೆ ಸಾರ್ವಜನಿಕರ ಮುಂದೆ ಒಳ್ಳೆಯ ಮಾತುಗಳನ್ನು ಆಡುವುದು ಪ್ರತಿಯೊಬ್ಬ ನಾಗರಿಕ ಪ್ರಜೆಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನೀವೆಲ್ಲ ಮಾಡಿದ್ದೀವಿ. ಒಬ್ಬ ಅಧಿಕಾರಿ ಇಲ್ಲವೇ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಶ್ರೀಮಂತಿಕೆಯನ್ನು ಕಳೆದುಕೊಂಡಾಗ, ಅಧಿಕಾರಿ ಅವನ ಅಧಿಕಾರಿಯನ್ನು ತನವನ್ನು ಕಳ್ಕೊಂಡಾಗ ಅವನನ್ನು ಹೊಗಳುವವರು ಕಬ್ಬಿ. ಇವತ್ತು ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಸಿರಿಯಣ್ಣ ಉಳ್ಳ ನಕ ಹಿರಿಯಣ್ಣ ನಂತಕ್ಕು, ಸಿರಿಯಣ್ಣ ಹೋದ ಬಳಿಕ ಅಣ್ಣ ನರಿಯಣ್ಣ ನಂತಕ್ಕು ಸರ್ವಜ್ಞ ಅಂತ. ಇದರ ಅರ್ಥ ಏನು ಅಂತ ಹೇಳಿದರೆ, ಮನುಷ್ಯನಲ್ಲಿ ಐಶ್ವರ್ಯ ಅಧಿಕಾರ ಇರುವಾಗ ಎಲ್ಲರೂ ಕೂಡ ಸೇರಿ ಅವನನ್ನು ನೀನೇ ನಮ್ಮ ಹಿರಿಯಣ್ಣ, ನೀನೇ ನಮ್ಮ ಯಜಮಾನ ಅಂತ ಹೊಗಳುತ್ತಾರಂತೆ. ಆದರೆ ಆ ಅಧಿಕಾರಿಯ ಅಧಿಕಾರ ಸ್ಥಾನ ಹೋದಾಗ, ಆ ಶ್ರೀಮಂತ ವ್ಯಕ್ತಿಯ ಶ್ರೀಮಂತಿಗೆ ಹೋದಾಗ, ಅದೇ ಹೊಗಳಿದ ಜನ ಅವನನ್ನು ನರಿಯಣ್ಣ ಅಂತ ಮಕ್ಕಾರು ಮಾಡ್ತಾರೆ. ಇದು ವಾಸ್ತವಿಕ ಯಥಾರ್ಥ ಸತ್ಯಾಂಶವೂ ಕೂಡ ಹೌದು. ಆದರೆ ಒಬ್ಬ ವ್ಯಕ್ತಿ ತ್ಯಾಗಮ್ಮರಂತೆ ಒಳ್ಳೆಯ ಕೆಲಸವನ್ನು ಮಾಡಿದಾಗ, ತ್ಯಾಗಮ್ಮರವರು ಅಧಿಕಾರದಲ್ಲಿ ಇರಲಿ ನಿವೃತ್ತಿ ಹೊಂದಲಿ, ಅವರ ಬಗ್ಗೆ ಹೊಗಳುವವರು ಜಾಸ್ತಿ ಇರ್ತಾರೆ ವಿನಃ ತೆಗಳುವವರು ಕಮ್ಮಿ ಇರ್ತಾರೆ. ಇದಕ್ಕೆ ಉದಾಹರಣೆ ನಮ್ಮ ರವೀಂದ್ರ ರೈಗಳು ಕೂಡ ಹೌದು. ಮೊನ್ನೆ ಅವರು ಅಧಿಕಾರವನ್ನು ಬಿಟ್ಟು ನಿರ್ಗಮನ ಮಾಡಿದಾಗ, ಇದೇ ರೀತಿಯಲ್ಲಿ ನಮ್ಮ ಸಿಗೋಳಿ ಲಯನ್ಸ್ ಕ್ಲಬ್ಬಿನಲ್ಲಿ ನಾವೆಲ್ಲ ಸೇರಿಕೊಂಡು ಸಾರ್ವಜನಿಕ ನೆಲೆಯಲ್ಲಿ ಅವರನ್ನು ಅಭಿನಂದಿಸಿದೆ. ಈ ಇಬ್ಬರೂ ಕೂಡ ರಾಮಕೃಷ್ಣ ಪ್ರೌಢಶಾಲೆ ಒಬ್ಬ ಮುಖ್ಯೋಪಾಧ್ಯಾಯವರು, ಒಬ್ಬ ದೈಹಿಕ ಶಿಕ್ಷಕರು. ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಜ್ಞಾನ ನೀಡುವವರು ಮುಖ್ಯೋಪಾಧ್ಯಾಯರಾದರೆ, ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸುವ ಕರ್ತವ್ಯ ದೈಹಿಕ ಶಿಕ್ಷಣರು. ಈ ಎರಡು ಇದ್ದಿದ್ದರೆ ಯಾವುದೇ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಲೆಯಲ್ಲಿ ಶಿಸ್ತು ಬೇಕು, ಶಾಲೆಯಲ್ಲಿ ಕಲಿಯುಗಕ್ಕೆ ಉತ್ಸಾಹ ಕೊಡಬೇಕು. ಆ ಉತ್ಸಾಹವನ್ನು ಕೊಡುವವರು ಮುಖ್ಯೋಪಾಧ್ಯಾಯರು, ಶಿಸ್ತನ್ನು ಕೊಡುವವರು ನಮ್ಮ ಶಿಕ್ಷಕರು, ನಮ್ಮ ದೈಹಿಕ ಶಿಕ್ಷಕರು. ಈ ನಿಟ್ಟಿನಲ್ಲಿ ತ್ಯಾಗಮ್ಮರವರ ಬಗ್ಗೆ ನಾನು ಅವರನ್ನು ಬಹಳ ಹತ್ತಿರದಿಂದ ಕಂಡ ಒಬ್ಬ. ಅವರ ಎಲ್ಲ ಆಗು ಹೋಗುಗಳಲ್ಲಿ ಮತ್ತು ಅವರು ಯಾವುದೇ ಕಾರ್ಯಕ್ರಮ ಇದ್ದಾಗ ನಮ್ಮನ್ನು ಕರೆದಾಗ
ನಾವು ಊರಿನಲ್ಲಿದ್ದರೆ ಭಾರತೀಯ ಇರುವುದು ಕಮ್ಮಿ. ಯಾತಕ್ಕಂತ ಹೇಳಿದರೆ ನಿಸ್ವಾರ್ಥದಿಂದ ಕೂಡಿದ ತ್ಯಾಗಂರವರ ಆ ಒಂದು ವಿನಂತಿಗೆ ನಾವು ಮನ್ನಣೆ ಕೊಡದಿದ್ದರೆ ಅವರಿಗೆ ಉತ್ಸಾಹ ಕಮ್ಮಿ ಆಗಬಾರ್ದು ಅಂತಕ್ಕಂಥ ನೆಲೆಯಲ್ಲಿ ನಾವು ಬಂದಿದ್ದೇವೆ. ಇವತ್ತು ಅವರೊಂದಿಗೆ ಅವರ ತಂದೆಯು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ, ಅವರ ಸಹಧರ್ಮಿಣಿ ಕೂಡ ಬಂದಿದ್ದಾರೆ, ಅವರ ಸುಪುತ್ರರು ಕೂಡ ಬಂದಿದ್ದಾರೆ. ಇವತ್ತು ಅವರ ತಂದೆ, ಅವರ ಧರ್ಮಪತ್ನಿ, ಅವರ ಸುಪುತ್ರರು ಎಲ್ಲರೂ ಕೂಡ ಭಾಗ್ಯವಂತರು. ಕಾರಣ ಅವರ ಎದುರಿನಲ್ಲಿ ನಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕುಲಪತಿಗಳಿಂದ ಮತ್ತು ಚುನಾಯಿತ ಪ್ರತಿನಿಧಿಗಳಿಂದ ಒಳ್ಳೆಯ ಮಾತುಗಳನ್ನು ಅವರ ಬಗ್ಗೆ ಆಡಿ ಅವರಿಗೆ ಹುರಿ ತುಂಬಿಸಿದವರನ್ನು ಕಣ್ಣಾರೆ ಕಂಡಂಥ ಅವರ ತಂದೆ, ಅವರ ಧರ್ಮಪತ್ನಿ, ಅವರ ಮಗ ಎಲ್ಲರೂ ಕೂಡ ಧನ್ಯವಂತರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಜಾತ್ಯತೀತ ಮನೋಭಾವನೆಯಿಂದ ನಾವು ಎಲ್ಲ ಧರ್ಮದವರು ಅವರ ಈ ಪರಿಶ್ರಮಕ್ಕೆ ಸಹಕಾರಿಗಳಾಗೋಣ ಅಂತಕ್ಕಂಥ ವಿನಂತಿಯನ್ನು ನಿಮ್ಮಲ್ಲಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈಬಾರ್. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದಂಥ ನನ್ನ ಆತ್ಮೀಯ ಮಿತ್ರರು, ನಮಗೆಲ್ಲರಿಗೂ ಭಾಳ ಪ್ರೀತಿಯ ಅಚ್ಚುಮೆಚ್ಚಿನ ತ್ಯಾಗಂ ಸರ್ ಅವರ ಈ ಒಂದು ಅಭಿನಂದನಾ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾರಂಭದ ಉದ್ಘಾಟಕರಾಗಿ ಬಂದಂಥ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಂಥ ಎಡಂಬಳಿತ ಸರ್ ಅವರೇ, ಅದೇ ರೀತಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂಥ ಆಜಿ ಇಬ್ರಾಹಿಂ ಕೊಡ್ಜಲ್ ಸರ್ ಅವರೇ, ಅದೇ ರೀತಿ ನಮ್ಮೆಲ್ಲರ ಸಹೋದರಿ, ನಮ್ಮ ಆತ್ಮೀಯ ಸಹೋದರಿ ಆದಂಥ ಧನಲಕ್ಷ್ಮಿ ಗಟ್ಟಿಯವರೇ, ಅದೇ ರೀತಿ ಎಲ್ಲ ವೇದಿಕೆಯಲ್ಲಿ ಮೇಲಿರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ಸಾರ್ವಜನಿಕ ಬಂಧು ಮಿತ್ರರೇ, ತ್ಯಾಗಂ ಸರ್ ಅವರ ಅಭಿಮಾನಿ ಬಲಗದ ಎಲ್ಲ ಮಿತ್ರರೇ, ನಾನು ಈಗಾಗಲೇ ಇವತ್ತು ಶುಕ್ರವಾರ ಆಗೋದ್ರಿಂದ ಎಲ್ಲರೂ ಕೂಡ ಮಸೀದಿಗೆ ಹೋಗಲಿಕ್ಕೆ ಭಾಳಷ್ಟು ಸಮಯ ಆಗಿದೆ. ಆದ್ದರಿಂದ ಈಗಾಗಲೇ ಇನ್ನೂ ಕೂಡ ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ತ್ಯಾಗಂ ಸರ್ ಅವರ ಬಗ್ಗೆ ಒಂದೆರಡು ಮಾತಾಡಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ. ತ್ಯಾಗಂ ಸರ್ ಅವರನ್ನು ಸುಮಾರು 15 ವರ್ಷಗಳಿಂದ ನಾನು ಭಾಳಷ್ಟು ಹತ್ತಿರದಿಂದ ಪರಿಚಯಸ್ಥನಾಗಿದ್ದೇನೆ. ಅವರು ನಿಜವಾಗಲೂ ನನಗೊಬ್ಬ ಅಣ್ಣ ಇದ್ದಾಗೆ ಮತ್ತು ನನಗೊಬ್ಬರು ಮಾರ್ಗದರ್ಶಕರಾಗಿ ಅವರು ಪ್ರತಿದಿನ ನನ್ನನ್ನು ಪ್ರತಿ ಸರಿ ಸಿಕ್ಕಿದಾಗ ಕೆಲವೊಂದು ವಿಷಯವನ್ನು ನಮ್ಮೊಟ್ಟಿಗೆ ಚರ್ಚೆ ಮಾಡಿಕೊಂಡು ನಮಗೆ ಮಾರ್ಗದರ್ಶನವನ್ನು ಮಾಡುವಂಥ ಒಬ್ಬ ನನಗೆ ಕೂಡ ಒಬ್ಬ ಗುರುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ತ್ಯಾಗಂ ಸರ್ ಅವರ ಮಾತು ಹೆಸರಿನಲ್ಲೇ ತ್ಯಾಗ ಅನ್ನುವಂಥ ಹೆಸರು ಬಂದಿದೆ. ಅದು ಯಾವ ಅರ್ಥದಲ್ಲಿ ಯಾವ ದೃಷ್ಟಿಯನ್ನು ಇಟ್ಟು ಅವತ್ತು ಅವರ ತಂದೆ ತಾಯಿ ತ್ಯಾಗಂ ಅಂತ ಹೆಸರು ಕರೆದಿದ್ದಾರೋ ಅವತ್ತಿನಿಂದ ಅವರ ಜೀವನ ಪೂರ್ತಿ ತ್ಯಾಗದಲ್ಲೇ ಮುಳುಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂತೇಳಿದರೆ ನಾನು ನಮ್ಮ ಮೊಸರು ಕುಡಿಕೆ ಸಮಿತಿ ಒಂದು ಸಂದರ್ಭದಲ್ಲಿ ಬಹಳಷ್ಟು ಕಷ್ಟದಲ್ಲಿ ನಾವು ಮೊಸರು ಕುಡಿಕೆ ಉತ್ಸವವನ್ನು ಹಸಿಗೋಳೆಯಲ್ಲಿ ಮಾಡ್ತಾಯಿದ್ದು ನನ್ನ ಗುರುಗಳಂತ ಸಂತೋಷ್ ಕುಮಾರ್ ಸವರ್ತಿ ಅವರ ನೇತೃತ್ವದಲ್ಲಿ ಬಹಳಷ್ಟು ಕಷ್ಟದಲ್ಲಿ ಆವಿನ ಸಂದರ್ಭ ಆಗಿನ ಪರಿಸ್ಥಿತಿ ಆಗಿತ್ತು. ಅದನಂತರ ತ್ಯಾಗಂ ಸರ್ ಮತ್ತು ಅವರ ತಂಡ ಆನಂದ್ ಸರ್ ಇದ್ದರು, ಆನಂದ್ ಮಾಸ್ಟರ್ ಮತ್ತು ತ್ಯಾಗಂ ಆನಂದ್ ಮಾಸ್ಟರ್ ಸ್ಟಾರ್ಟಿಂಗಿಂದನೇ ಇದ್ದರು. ಆ ಸಂದರ್ಭದಲ್ಲಿ ತ್ಯಾಗಂ ಸರ್ ಅವರು ಆ ತಂಡ ನಮ್ಮ ಆ ಸಮಿತಿಗೆ ಸೇರಿದ ನಂತರ ಅದೊಂದು ಎಷ್ಟೊಂದು ಅಚ್ಚುಕಟ್ಟಾಗಿ ಮತ್ತು ಭಾಳ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡುವಂಥ ಒಂದು ಚಾಕಚಕ್ಯತೆ ಇದ್ದರೆ ಅದು ತ್ಯಾಗಂ ಸರ್ ಮತ್ತು ಅವರ ತಂಡದಲ್ಲಿ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತ್ಯಾಗಂ ಮಾಸ್ಟರ್ ಬಗ್ಗೆ ಹೇಳುವುದಾದರೆ ನಮಗೆಲ್ರಿಗೂ ಎಲ್ಲ ಅವರ ಆವ ಭಾವ ಅವರ ವ್ಯಕ್ತಿತ್ವ ಎಲ್ಲ ನಮಗೆ ಗೊತ್ತಿದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದು ಸರ್, ಈಗ ಜಿಲ್ಲಾ ಮಟ್ಟದ ಪ್ರಶಸ್ತಿ ಅವರಿಗೆ ಬಂದಿದೆ. ಆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಅವರಿಗೆ ಬಂದಿರೋದ್ರಿಂದ ಆ ಜಿಲ್ಲಾ ಮಟ್ಟ ಪ್ರಶಸ್ತಿಯ ಗೌರವ ಹೆಚ್ಚಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡದೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟ ಪ್ರಶಸ್ತಿ ಬರಲಿ, ಅದಕ್ಕೆ ಸಂಪೂರ್ಣವಾದ ಅರ್ಹತೆಯನ್ನು ಅವರು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊಣಾಜ ಗ್ರಾಮ ಪಂಚಾಯತಿಗೆ ಬಹಳಷ್ಟು ಹತ್ತಿರದ ಒಡನಾಟಿಯಾಗಿ ನಮ್ಮ ಗ್ರಾಮದಲ್ಲಿ ಅವರು ವಾಸಿಸ್ತಾ ಇದ್ದಾರೆ ಅನ್ನೋಂಥದ್ದು ನಮಗೂ ಕೂಡ ಒಂದು ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿ ನಮ್ಮ ರವೀಂದ್ರ ಮಾಸ್ಟರ್ ಅವರು ಈಗಾಗಲೇ ಮೋಣಾಕನವರು, ಧನಲಕ್ಷ್ಮಿ ಮೇಡಮ್ರವರು, ಅದೇ ರೀತಿ ಕೋಡಿಯಲ್ ಸರ್ ಅವರು ಅವರ ಬಗ್ಗೆ ಎಲ್ಲ ಹೇಳಿದರು. ನಾನು ಇನ್ನೂ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರಿಬ್ಬರಿಗೂ ಕೂಡ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅಂತ ಹಾರೈಸ್ತಾ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಜೈ ಹಿಂದ್. ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರುಗಳೇ, ಇದೀಗ
ನಾನು ಮೊದಲಾಗಿ ನಮ್ಮ ದೈಹಿಕ ಶಿಕ್ಷಕ ಸಂಘಕ್ಕೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಯಾವುದೇ ಒಂದು ವ್ಯಕ್ತಿ ಅಥವಾ ಅಧ್ಯಾಪಕನೇ ಇರ್ಬೋದು, ಆತನ ಸಾಧನೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಎಲ್ಲರ ಧರ್ಮ ಆಗಿರ್ತದೆ. ಅಂಥ ಒಂದು ಧರ್ಮ ಕಾರ್ಯವನ್ನು ತಾವೆಲ್ಲರೂ ಕೂಡಿಕೊಂಡು ಇಲ್ಲಿ ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಖ್ಯವಾಗಿ ಒಂದು ವಿದ್ಯಾಸಂಸ್ಥೆ ಅಂತ ಅಂದಾಗ ಅಲ್ಲಿ ಮೂರು ಅಂಗಗಳಿರ್ತದೆ. ಒಂದು ಆಡಳಿತಾತ್ಮಕವಾದಂಥದ್ದು, ಮತ್ತೊಂದು ನಮ್ಮ ಬೌದ್ಧಿಕವಾದಂತಹ ಸುಧಾರಣೆ ಇರ್ಬೋದು, ಇನ್ನೊಂದು ಮೂರನೆಯದ್ದು ಆ ಸಂಸ್ಥೆಯ ಶಾಲಾ ಆರೋಗ್ಯ ಸುಧಾರಣೆಯೂ ಆಗಿರ್ಬೋದು. ಎಲ್ಲದಕ್ಕೂ ಕೂಡ ಅಲ್ಲಿ ಕಚೇರಿ ಕೆಲಸಗಳು ಮುಖ್ಯಸ್ಥರು ಮಾಡ್ತಾರೆ. ಬೌದ್ಧಿಕ ಸುಧಾರಣೆಯನ್ನು ಅಲ್ಲಿಯ ಸಬ್ಜೆಕ್ಟ್ ಟೀಚರ್ಸ್ಗಳು ಮಾಡ್ತಾರೆ. ಆ ವಿದ್ಯಾಸಂಸ್ಥೆಯ ಶಿಸ್ತನ್ನು ಕಾಪಾಡುವಂಥ ಕೆಲಸವನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಮಾಡ್ತಾರೆ. ಆದರೆ ಇಲ್ಲಿ ವಿಶೇಷ ಅಂತ ಅಂದರೆ, ಎಲ್ಲದಕ್ಕೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಎಲ್ಲ ರೀತಿಯ ಅವಕಾಶಗಳು ಉಂಟು. ಒಂದು ವಿದ್ಯಾಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲದರಲ್ಲಿ ಕೂಡ ಭಾಗವಹಿಸಲಿಕ್ಕೆ ಆಗ್ತದೆ. ಆದ ಕಾರಣ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಆದರೆ ಆ ದೈಹಿಕ ಶಿಕ್ಷಣ ಶಿಕ್ಷಕರು ಏನು ಮಾಡಬೇಕು ಅಂತಂದರೆ, ಆ ಸಂಸ್ಥೆಯಲ್ಲಿ ತನ್ನನ್ನು ಸರಿಯಾಗಿ ತೊಡಗಿಸಿಕೊಳ್ಳಬೇಕಾಗ್ತದೆ. ಆ ಅವಕಾಶಗಳನ್ನೆಲ್ಲ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕಾಗ್ತದೆ. ಅದು ವಿಷಯ ಆಧಾರಿತದ್ದಾಗಿರ್ಬೋದು ಅಥವಾ ದೈಹಿಕ ಶಿಕ್ಷಣ ಚಟುವಟಿಕೆಗಳಾಗಿರ್ಬೋದು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಅದು ಅಫೀಷಿಯಲ್ ವರ್ಕ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವ ದೈಹಿಕ ಶಿಕ್ಷಣ ಶಿಕ್ಷಕ ಮುಖ್ಯೋಪಾಧ್ಯಾಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಆ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೋ ಅವ ಉತ್ತಮ ಶಿಕ್ಷಕನಾಗ್ತಾನೆ. ಅಂಥ ಕೆಲಸವನ್ನು ತ್ಯಾಗಂರವರು ಮಾಡಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೆ. ನನಗೆ ಅಂಥ ಒಂದು ಅನುಭವ ಆಗಿದೆ. ಎರಡನೇದು ಅಂತ ಹೇಳ್ಬೋದು ಅಂತಂದರೆ, ಇಲ್ಲಿ ದೈಹಿಕ ತ್ಯಾಗಂರವರು ಇದೀಗ ಕೇವಲ ಅಧ್ಯಾಪಕರು ಅಂತ ಅಂದಾದಾಗ, ಅಧ್ಯಾಪಕರು ಹೇಗಿರಬೇಕು ಅಂತ ಹೇಳುವಾಗ, ಆತ ಒಂದು ಕೊಠಡಿಯೊಳಗೆ ನಾಲ್ಕು ಗೋಡೆಯ ಮಧ್ಯೆ ಕೂತು ಪಾಠ ಮಾಡುವಂಥ ಅಧ್ಯಾಪಕ ಮಾತ್ರ ಅಲ್ಲ, ಅವ ಪಾಠ ಮಾಡುವಂಥ ಯಂತ್ರ ಅಲ್ಲ, ಅಥವಾ ನಾಲ್ಕು ಗಂಟೆಗೆ ಬೆಲ್ ಬಡಿದಾಗ ಓಡುವಂಥ ಅಧ್ಯಾಪಕನೂ ಅಲ್ಲ, ಅವ ಒಳ್ಳೆಯ ಅಧ್ಯಾಪಕನಲ್ಲ. ಆದ ಕಾರಣ ಒಳ್ಳೆಯ ಅಧ್ಯಾಪಕನಾಗಿರಬೇಕಾಗಿದ್ದರೆ ಪರಿಣಾಮಕಾರಿಯಾದಂಥ ಬೋಧನೆ ಮಾಡಬೇಕು, ಅವ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಅದರ ಜೊತೆಗೇ ಅವ ಸಮಾಜದ ಸಂಘಗಳೊಂದಿಗೆ ಸೇರಿಕೊಂಡು ಸಾಮಾಜಿಕ ಒಂದು ಸ್ಪಂದನೆಯನ್ನು ಆತ ಮಾಡಿಕೊಂಡಿರಬೇಕು. ಆಗ ಮಾತ್ರ ಅವ ಒಳ್ಳೆಯ ಅಧ್ಯಾಪಕನಾಗಿರಲಿಕ್ಕೆ ಸಾಧ್ಯ ಉಂಟು. ಅದನ್ನು ನಮ್ಮ ತ್ಯಾಗನವರವರು ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಪ್ರಶಸ್ತಿ ಬಂದಿದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ಈ ಆಗ ತಾನೇ ಪ್ರಸ್ತಾಪಿಸಿದರು, ಈ ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಲೋಕನಾಥ ಇವರಿದ್ದ ಎಲ್ಲ ದೈಹಿಕ ಶಿಕ್ಷಣ ಇಲ್ಲಿ ರಾಜೀವ ನಾಯಕರು ನಮ್ಮ ಮೋಹನ್ ಎಲ್ಲ ತುಂಬ ಬಂದಿದ್ದಾರೆ. ಒಬ್ಬರು ಹೆಸರು ಹೇಳಲಿಕ್ಕೆ ನನಗೆ ಹೆಸರು ಹೇಳಿದರೆ ಇಡೀ ದಿವಸ ಹೆಸರು ಹೇಳುವಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರುಗಳಿದ್ದಾರೆ. ಎಲ್ಲರೂ ಕೂಡ ಈ ಇವರ ನಾಟಕದಲ್ಲಿ ಬರ್ತದೆ ಅದಲ್ಲ, ಒಬ್ಬರಿ ಒರಿಯರ್ ದೋರಿ ಅಸಲ್ ಅಂತ ಹಾಗೆ ಅಲ್ಲ, ಒಬ್ಬರಿಂದೊಬ್ಬರು ಕ್ರಿಯಾಶೀಲರು. ಇದು ಬಹಳ ಮುಖ್ಯ, ಒಬ್ಬರಿಂದೊಬ್ಬರು ಕ್ರಿಯಾಶೀಲರು. ಹೆಬ್ಬಾರಿಗೆ ಗೊತ್ತಿರ್ಬೋದು, ಅವರನ್ನು ಉಪಯೋಗ ಮಾಡಿಕೊಂಡು ಹೆಬ್ಬಾರರು ಈಗ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಅಂತಹ ಒಳ್ಳೆಯ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಶಿಕ್ಷಕರೆಲ್ಲ ಈ ಟೀಮ್ನಲ್ಲಿದ್ದಾರೆ. ಆದ್ದರಿಂದಲೇ ಅದನ್ನು ನಮ್ಮ ತ್ಯಾಗನಮರವರು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರನ್ನು ಆದ್ದರಿಂದಲೇ ಅವರಿಗೆ ಅಂಥ ಒಂದು ಪ್ರಶಸ್ತಿ ಬರಲಿಕ್ಕೆ ಅವಕಾಶ ಆಯಿತು. ಮುಖ್ಯವಾಗಿ ಯಾವುದೇ ಒಬ್ಬ ಅಧ್ಯಾಪಕ ಆ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರೊಂದಿಗೆ ಮತ್ತು ಆಡಳಿತ ಸಮಿತಿಯೊಂದಿಗೆ, ಯಾಕೆಂದರೆ ಮುಖ್ಯವಾಗಿ ಆ ಸ್ಕೌಟ್ ಗೈಡ್ನಲ್ಲಿ ತುಂಬ ಕಾರ್ಯಕ್ರಮಗಳಾಗ್ತದೆ. ಆಗಾಗ ಮ್ಯಾನೇಜ್ಮೆಂಟ್ ಕಮಿಟಿಯವರು ಏನು ಮಾಡ್ತಾರೆ ಅಂದರೆ, ಹೆಡ್ ಮಾಸ್ಟರ್ನ ಹಿಡಿತಾರೆ, ಎಂಥದ್ದು ಮಾರೆ ಅವನು ಯಾವಾಗಲೂ ಹೊರಗಡೆ ಕಳುಹಿಸುವ ಅಂತ ಅಲ್ಲ. ಎಲ್ಲಿ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದರ ಜೊತೆಗೇ ದೈಹಿಕ ಶಿಕ್ಷಣದ ಏನೇನು ಕಾರ್ಯಕ್ರಮಗಳುಂಟು ಅದರಲ್ಲಿ ಭಾಗವಹಿಸಬೇಕು, ಸ್ಕೌಟ್ ಗೈಡ್ ಏನುಂಟು ಅದರಲ್ಲಿ ಭಾಗವಹಿಸಬೇಕು, ಅಥವಾ ಇನ್ನಿತರ ಪಠ್ಯೇತರ ಚಟುವಟಿಕೆಗಳೇನುಂಟು ಅದರಲ್ಲಿಯೂ ಕೂಡ ಭಾಗವಹಿಸಬೇಕು. ನಾನು ಮುಖ್ಯೋಪಾಧ್ಯಾಯನ ಇರುವಾಗ ಎಲ್ಲವನ್ನು ಕೂಡ ಅವರಿಗೆ ಜವಾಬ್ದಾರಿ ವಹಿಸಿಕೊಟ್ಟಿದ್ದೇನೆ. ಯಾಕೆಂತಂದರೆ ಸಾಮಾನ್ಯವಾಗಿ ಈಗ ತಾನೇ ಗೊತ್ತಿದೆ ನಮ್ಮ ಸಂಸ್ಥೆಗಳಲ್ಲಿ ರಿಸಲ್ಟ್ ಬರಬೇಕು, ಫಲಿತಾಂಶ ಬರದಿದ್ದರೆ ಅದು ಹೋಯಿತು ಅಂತ. ಆದ ಕಾರಣ ಸಬ್ಜೆಕ್ಟ್ ಟೀಚರ್ಸ್ಗಳನ್ನು ಹೊರಗಡೆ ಕಳುಹಿಸಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಹೆಚ್ಚಾಗಿ ನಾನು ಯಾರನ್ನು ನಮ್ಮ ತ್ಯಾಗಂ ಮಾಸ್ಟರ್ನೇ ಹೆಚ್ಚಾಗಿ ಕಳುಹಿಸ್ತಾ ಇದ್ದೆ. ಅದನ್ನು ಅವರು ಸರಿಯಾಗಿ ಉಪಯೋಗ ಮಾಡಿಕೊಂಡು ಸ್ಕೌಟ್ ಗೈಡಿಗೆ ಹೋದರೆ ಅಲ್ಲಿ ಅವರು ಅದನ್ನು ತೋರಿಸಿಕೊಟ್ಟರು. ಅದೇ ರೀತಿಯಲ್ಲಿ ಮುಖ್ಯವಾಗಿ
ನಮ್ಮ ಪ್ರತಿಭಾ ಕಾರಂಜಿ ಇಲಾಖೆಯದ್ದುಂಟು, ಅಲ್ಲಿಗೆ ಹೋದರೆ ಅಲ್ಲಿಯೂ ಕೂಡ ತಮ್ಮ ಲೀಡರ್ಶಿಪ್ಪನ್ನು ಅವರು ತೋರಿಸಿಕೊಟ್ರು. ಸ್ಪೋರ್ಟ್ಸಿನ ಆ್ಯಕ್ಟಿವಿಟೀಸ್ಗಳಿಗೆ ಹೋದರೆ ಅಲ್ಲಿಯೂ ತಮ್ಮ ಏನು ಒಂದು ಲೀಡರ್ಶಿಪ್ ಉಂಟು ಅದನ್ನು ತೋರಿಸಿಕೊಟ್ರು. ಅಷ್ಟು ಮಾತ್ರ ಅಲ್ಲದೆ ಈ ಕೊಣಾಜ ಗ್ರಾಮದಲ್ಲಿ ಏನೇನು ಧಾರ್ಮಿಕ ಕಾರ್ಯಕ್ರಮಗಳಿವೆ, ಪ್ರಶಾಂತ್ ಕಾಜಿ ಅವರಿದ್ದಾರೆ, ಏನು ಶ್ರೀನಿವಾಸ ಶೆಟ್ಟಿ ಅವರಲ್ಲಿದ್ದಾರೆ, ಅಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನವನ್ನು ಕಟ್ಟಿದರು ಅವರು. ಅಯ್ಯಪ್ಪ ದೇವಸ್ಥಾನ ಕಟ್ಟಿದ್ರು ಕೂಡ ಅಲ್ಲಿ ತ್ಯಾಗವೂ ಬೇಕು, ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಲಿಯೂ ಕೂಡ ತ್ಯಾಗ ಬೇಕು. ಅಥವಾ ಒಂದು ಇನ್ನೂ ಏನಾದರೂ ನಮ್ಮ ಅಲ್ಲಿ ವೈದ್ಯನಾಥನ ಅಲ್ಲಿ ನಾವು ಜೀರ್ಣೋದ್ಧಾರ ಕಾರ್ಯಕ್ರಮ ನಮ್ಮ ಸಮಿತಿ ಮಾಡಿತಾವ, ಅಲ್ಲಿ ಕೂಡ ತ್ಯಾಗಂ ಮಾಸ್ಟರ್ ಬೇಕಾಗ್ತದೆ. ಜೆ ಸಿ ಸಿಗೆ ಹೋದಾಗ ಜೆ ಸಿ ಅಧ್ಯಕ್ಷರಿದ್ದಾರೆ ನಮ್ಮ ಸ್ಟೂಡೆಂಟ್ ಅವರು, ಅಲ್ಲಿ ಹೋದಾಗ ಕೂಡ ಜೆ ಸಿ ಅವರಿಗೆ ತ್ಯಾಗವೂ ಬೇಕು. ಲಯನ್ಸ್ ಕ್ಲಬ್ಬಿಗೆ ಹೋದಾಗ, ರೋಟರಿ ಕ್ಲಬ್ಬಿಗೆ ಹೋದಾಗ ಅಲ್ಲಿಯೂ ಕೂಡ ಜೆ ಸಿ ಅವರು ನಮ್ಮ ತ್ಯಾಗಂರವರು ಅವರಿಗೆ ಬೇಕು. ಯಾಕೆಂದರೆ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಲೀಡರ್ಶಿಪ್ ಎತ್ತಿಕೊಂಡು ಅದನ್ನು ಕೆಲಸವನ್ನು ಮಾಡ್ತಾರೆ. ಆದ ಕಾರಣ ಆ ರೀತಿಯಲ್ಲಿ ಅಧ್ಯಾಪಕರಾದಂಥ ನಾವೆಲ್ಲರೂ ಕೂಡ ನಮ್ಮನ್ನು ಸಂಸ್ಥೆ ಮೊದಲು ಮನೆಯನ್ನು ಸರಿ ಮಾಡಿಕೊಳ್ಳಬೇಕು, ಮನೆ ಕಟ್ಟಬೇಕು. ಮನೆ ಅಂದರೆ ಶಾಲೆಯನ್ನು ಚೆನ್ನಾಗಿ ಕಟ್ಟಬೇಕು. ಯಾಕಂದರೆ ಇನ್ನು ತ್ಯಾಗಮಷ್ಟಿಗೆ ತುಂಬ ಜವಾಬ್ದಾರಿ ಹೆಚ್ಚಾಗ್ತದೆ. ಅವರು ರಾಮಕೃಷ್ಣ ಹೈಸ್ಕೂಲನ್ನು ಒಳ್ಳೆ ಇನ್ನಷ್ಟು ಬೆಳೆಸಬೇಕು. ಯಾಕೆಂತಂದರೆ ನಮಗೆ ತುಂಬ ರಾಮಕೃಷ್ಣ ಹೈಸ್ಕೂಲಿಗೆ 2 ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಇಲಾಖೆಯವರು ಕೊಟ್ಟರು. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ರಾಮಕೃಷ್ಣ ಪ್ರೌಢಶಾಲೆಗೆ 2 ಕೊಟ್ಟರು ಅವರು. ಆದ ಕಾರಣ ಯಾಕೆ ಕೊಟ್ಟರು ಗೊತ್ತಿಲ್ಲ, ಆದರೂ ಅದನ್ನು ಇನ್ನು ಉಳಿಸಿ ಬೆಳೆಸುವಂಥ ಕೆಲಸ ತ್ಯಾಗಮ್ಗೆ ತುಂಬ ಉಂಟು. ಆದ್ದರಿಂದ ಅದನ್ನು ಅವರು ಮಾಡ್ತಾರೆ ಅಂತ ನನಗೆ ಭರವಸೆ ಉಂಟು. ಆದ್ದರಿಂದ ಮನೆಯನ್ನು ಕಟ್ಟಬೇಕು, ಮನೆ ಅಂದರೆ ಶಾಲೆಯನ್ನು ಕಟ್ಟಬೇಕು, ಸಮಾಜದೊಂದಿಗೆ ಸ್ಪಂದನೆ ಮಾಡಬೇಕು, ಆ ಮೂಲಕ ತಾನೊಬ್ಬ ಒಳ್ಳೆಯ ಶಿಕ್ಷಕನಾಗಬೇಕು ಎನ್ನುವಂಥ ಒಂದು ವಿಚಾರ ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಒಳ್ಳೆಯ ಒಬ್ಬ ಅಧ್ಯಾಪಕನಾಗಿ ಇನ್ನಷ್ಟು ಈಗ ಬೆಳೆದಿದ್ದಾರೆ. ಎಲ್ಲರೂ ಕೂಡ ಹೇಳಿದ್ದಾರೆ, ತ್ಯಾಗ ಮಾಸ್ಟರ್ ಬಗ್ಗೆ ಹೇಳಿದ್ದಾರೆ. ಇನ್ನು ಅದನ್ನು ಪ್ರತ್ಯೇಕವಾಗಿ ಪುನಃ ಅದನ್ನು ಹೇಳುವಂಥ ಅಗತ್ಯವೂ ಇಲ್ಲ. ಆದ ಕಾರಣ ಮುಂದೆ ತ್ಯಾಗ ಮಾಸ್ಟರ್ ಅವರು ಜಿಲ್ಲಾ ಪ್ರಶಸ್ತಿ ಮಾತ್ರ ಅಲ್ಲ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಬೇಕು. ಯಾಕಂದರೆ ಅದರಿಂದ ಸಂಸ್ಥೆಗೆ ಹೆಸರು ಬರ್ತದೆ, ಊರಿಗೆ ಹೆಸರು ಬರ್ತದೆ, ನಮ್ಮ ಸಮಾಜಕ್ಕೆ ಅದರಿಂದ ಒಳ್ಳೆ ಹೆಸರು ಬರ್ತದೆ. ಯಾಕೆಂದರೆ ಯಾವಾಗಲೂ ಈಗ ಇಲ್ಲೆಲ್ಲ ಸೇರಿದೆ ಬಾಬು ಕಿನ್ನಿಯರವರು ಇದ್ದಾರೆ, ಒಂದು ಪ್ರೀತಿ ಗೌರವದಿಂದ ಅವರು ಬಂದಿದ್ದಾರೆ. ಯಾಕಂದರೆ ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಒಬ್ಬ ಅತಿಥಿಯಾಗಿ ಬರಬೇಕಾದವರು ಅಲ್ಲಿ ಕೂತಿದ್ದಾರೆ. ಆ ರೀತಿಯಲ್ಲಿ ಪ್ರಶಾಂತ್ ಇವರಿದ್ದಾರೆ. ಮುಖ್ಯವಾಗಿ ಎಲ್ಲ ನೀವೆಲ್ಲ ಇಲ್ಲಿ ಮುಖ್ಯವಾಗಿ ತ್ಯಾಗಮ್ಮರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗೌರವ ಕೊಟ್ಟು ಅಲ್ಲಿ ನೀವು ಬಂದಿದ್ದೀರಿ. ಮುಖ್ಯವಾಗಿ ಇಂಥ ಕೆಲಸ ಕಾರ್ಯಗಳನ್ನು ನಾವು ಮತ್ತಷ್ಟು ಮುಂದುವರಿಸುವಂಥ ಒಂದು ಶಕ್ತಿ ತ್ಯಾಗಮ್ಮಷ್ಟಿಗೆ ಆ ದೇವರು ಇನ್ನಷ್ಟು ಕೊಡಲಿ ಅಂತ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ. ಶಾಲೆಯಲ್ಲಿಯೂ, ಊರಿನಲ್ಲಿಯೂ, ಇಲಾಖೆಯಲ್ಲಿಯೂ, ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕೂಡ ಒಳ್ಳೆ ಹೆಸರು ಅವರಿಗೆ ಸಿಗುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಅವರನ್ನು ನಾನು ಮನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಮುಂದಿನ ದಿನಗಳು ಅವರಿಗೆ ಒಳ್ಳೆಯ ದಿನಗಳಾಗಲಿ. ಯಾಕೆಂದರೆ ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಅಂತ ಒಬ್ಬ ಅಧ್ಯಾಪಕ ಅಂತ ಹೇಳಿಕೊಂಡು ನನ್ನ ಮಾತನಾಡಿಸ್ತೇನೆ. ನಮಸ್ಕಾರ. ವಿಜಯ್ ಹೊರಗೆ ಕದನಾಗಿ ಹೊರಗೆ ಸ್ವಲ್ಪ ಸರಿ, 5 ನಿಮಿಷದಲ್ಲಿ ಮುಗಿಸ್ತೇನೆ. ಈಗಾಗಲೇ ತುಂಬ ಮಂದಿ ನಮ್ಮ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ನಡೆದು ಬಂದ ರೀತಿಯ ಬಗ್ಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿದ್ರೊಂದಿಗೆ ಅಷ್ಟು ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಪಾಪ ಅವರು ಹೇಳ್ತಾ ಇದ್ರು 10 ಬಿಡಬೇಕು ತ್ಯಾಗಮ್ಮ, ನಿಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇನೆ, ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಿಟ್ಟು ಬರ್ತಾ ಇದ್ದೇನೆ ಅಂತ ಹೇಳಿದರು. ಆದರೂ ನಾನು ಹೇಳಿದೆ ಅದು ಸನ್ಮಾನಕ್ಕಿಂತ ಮೊದಲು ಬಿಡುವಣ ಅಂತ ಆಯಿತು, ಮತ್ತೆ ಅಭಿನಂದನೆ ಮಾಡಿ ಹೋಗ್ತೇನೆ ಅಂತ ಹೇಳಿದರು. ಆದರೂ ಅಲ್ಲಿ ಸ್ವಲ್ಪ ಗೊಂದಲ ಆಯಿತು. ಆದರೂ ಕೂಡ ಬಹಳ ಒಂದು 2 ಮಾತು ಅಂತಾದರೂ ಕೂಡ ಅದು ಬಹಳ ಮೌಲ್ಯಯುತವಾದಂಥ 2 ಮಾತುಗಳನ್ನು ಕೂಡ ಹೇಳಿ ನಿರ್ಗಮಿಸಿದಂಥ ನನ್ನ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಕುಲಪತಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಆಗಮಿಸಿ ಶುಭ ಸಂಶನೆಗೈದಂತಹ ಮಹಮ್ಮದ್ ಮೋನು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರೇ, ನಮ್ಮ ಅಧ್ಯಕ್ಷರು ಮಂಗಳ ಸೇವಾ ಟ್ರಸ್ಟ್, ನಮ್ಮ ಹಿರಿಯರು ಮಾರ್ಗದರ್ಶಕರು ಇಬ್ರಾಹಿಂ ಕೋಡಿಜಲ್ ಅವರೇ, ಹಾಗೂ ನಮ್ಮ ನನ್ನ ಬಗ್ಗೆ ನನ್ನ ಸಹೋದರಿ ಧನಲಕ್ಷ್ಮಿ ಗಟ್ಟಿಯವರು ಬಹಳ ವಿಚಾರಗಳನ್ನು, ಬಹಳ ಒತ್ತಡ ಮನುಷ್ಯ ಅವರಿಗೆ ಕುಳಿತಿದ್ದಾರೆ, ಇಷ್ಟು ತಾಳ್ಮೆಯಲ್ಲಿ ಕುಳಿತದ್ದೇ ಬಹಳ ಇಂಪಾರ್ಟೆಂಟ್ ಮುಖ್ಯ, ಇಷ್ಟೊತ್ತು ಕುಳಿತುಕೊಳ್ಳೋದೇ ನಮ್ಮ ಸೌಭಾಗ್ಯ. ಆದರೂ ಕೂಡ ನಮ್ಮ ರಾಜೀವ್ ನಾಯಕ್ ಅವರು ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ಒಂದು ಕವನವನ್ನು ಕೂಡ ರಚನೆ ಮಾಡಿ ಅದೆಷ್ಟು ಮುತ್ತುಗಳನ್ನೆಲ್ಲ ಒಟ್ಟಿಗೆ ರತ್ನಗಳಾಗಿ ಸೇರಿಸಿ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಧನಲಕ್ಷ್ಮಿ ಗಟ್ಟಿಯವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಧನಲಕ್ಷ್ಮಿ ಗಟ್ಟಿಯವರೇ ನನ್ನ ಗುರುಗಳು, ನಾನು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೇನೆ, ಸಮಯದಲ್ಲಿ ಇಷ್ಟೊಂದು ಒಳ್ಳೆಯ ಹೆಸರು ಬಂದಿದೆ, ಅದೇನೋ
ಅವರ ಇಷ್ಟೆಲ್ಲ ಹೆಸರನ್ನು ಗಳಿಸಲಿಕ್ಕೆ ಮುಖ್ಯ ಕಾರಣಕರ್ತರು ನನ್ನ ಮಾರ್ಗದರ್ಶಕರು ನಮ್ಮ ರವೀಂದ್ರ ರೈ ಅವರೇ, ಹಾಗೂ ಈಗಾಗಲೇ ನಮ್ಮನ್ನು ಬಿಟ್ಟು ತೆರಳಿದಂಥ ಹಲವು ಕಾರ್ಯಕ್ರಮ ಒತ್ತಡಗಳ ಮಧ್ಯೆ ಡಾಕ್ಟರ್ ಎನ್ ಜಿ ಮೋಹನ್ ರವರು, ಹಾಗೆ ನಮ್ಮ ಪ್ರಸಾದ್ ರೈ ಕಲ್ಲಿಮ್ಮರು ನಮ್ಮ ಆತ್ಮೀಯ ಮಿತ್ರರು, ನಜರ್ ಶಾ ಪಟ್ಟೂರಿ ಸದಸ್ಯರು, ತಾಲೂಕು ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ನಾಸೀನ್ ಕೆಕೆ, ಈಗಾಗಲೇ ಮಸೀದಿ ಇದೆ ಕಾರಣ ಮುಸ್ಲಿಂ ಬಾಂಧವರು ಮಸೀದಿಗೆ ಶುಕ್ರವಾರ ಹೋಗ್ತಾರೆ, ಆದರೆ ಈಗ ಊಟಕ್ಕೆ ಬರಲೇಬೇಕು ಅಂತ ಹೇಳಿದ್ದೇನೆ, ಬರ್ತಾರೆ. ಎಲ್ಲ ನನ್ನ ಮಿತ್ರರು, ತಾಲೂಕು ಪಂಚಾಯತ್ ಸದಸ್ಯರಾಗಿರುವ ನನ್ನ ಸಹೋದರಿಯಾಗಿರುವಂತಹ ನಮ್ಮ ಪದ್ಮಾವತಿ ಅಕ್ಕ ಅವರೇ, ಲಲಿತಾ ಎಸ್ ರಾವ್ ಅವರು ನಮ್ಮ ಉಪಾಧ್ಯಕ್ಷರು, ಹಾಗೆ ನನ್ನೊಂದಿಗೆ ನನಗೆ ಒಳ್ಳೆ ರೀತಿಯಲ್ಲಿ ಅವಕಾಶಗಳನ್ನು ಕೊಟ್ಟಂತಹ ನನ್ನ ಮಿತ್ರರು, ಪರಿವೀಕ್ಷಣಾಧಿಕಾರಿಗಳು ನಮ್ಮ ವಿಷ್ಣು ನಾರಾಯಣ ಹೆಬ್ಬಾರ್ ಅವರೇ, ಮತ್ತಿರುವ ಸಹೋದರಿ ನಗುಮುಖದ ತಾರೆ, ನನ್ನೆಲ್ಲ ಸಂಘಟನೆಯ ಹಿಂದೆ ನನ್ನ ಒತ್ತಿಗೆ ಕೈ ಜೋಡಿಸುವವರು ಶ್ರೀಮತಿ ಲಿಲ್ಲಿ ಪಾಯಸ್ ಅವರೇ, ಈ ಕಾರ್ಯಕ್ರಮಕ್ಕೆ ತುಂಬ ದುಡಿದವರು ಶ್ರೀಯುತ ರಾಜೀವ್ ನಾಯಕ್ ಅವರು, ಮೋಹನ್ ಶಿಲ್ಲಾಲ್ರವರು, ನನ್ನ ಕರೆಗೆ ಹೋಗೊಟ್ಟು ಬಂದಿರುವಂತಹ ಹಿರಿಯರಾದಂಥ ನನ್ನ ಗುರುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಎಲ್ಲರನ್ನು ಒಂದೇ ಮಾತಿನಲ್ಲಿ ಬಾಬು ಕಿನ್ನೇರವರು, ಶಾಸ್ತ ಬಾಬು ಕಿನ್ನೇರವರು, ಆನಂದ್ ಕೆ ಎಸೆಗೊಳ್ಳಿ ಹಿರಿಯರು, ಹರೀಶ್ ಪೂಜಾರಿ ಅವರು, ಹಾಗೆ ರವೀಂದ್ರ ಬಂಗೇರವರು, ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು, ನನ್ನ ಸಂಘಕ್ಕೆ ನನ್ನ ಅಧ್ಯಕ್ಷ ಸ್ಥಾನವನ್ನು ಬಡಿಸಬೇಕು ಅಂತಂದರೆ ಪ್ರಮುಖ ಪಾತ್ರರಾದವರು ನನ್ನ ಗುರುಗಳಿಗೆ ಸಮಾನ ಆಗಿರುವಂಥ ಲೋಕನಾಥ್ ರೈಗಳು, ತುಕಾರಾಮ್ ಅವರು, ನನ್ನ ಆತ್ಮೀಯ ಮಿತ್ರ ಆಗಿರುವಂಥ ಮತ್ತೋರ್ವ ಶೇಖರ್ ಕಡ್ತಲ್ ಅವರು, ಬಾಲಕೃಷ್ಣರವರು, ನಮ್ಮ ಪರಿಸರವಾದಿ ಕೃಷ್ಣಪ್ಪರು, ಸುಮಾರು 82 ವರ್ಷದ ಪ್ರಾಯದ ಪರಿಸರವಾದಿ ಕೃಷ್ಣಪ್ಪರು ಭೋವಂದಳರಿಂದ ಇಲ್ಲಿಗೆ ಆಗಮಿಸಿದ್ದಾರೆ, ಅವರನ್ನು ಗುರುತಿಸಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಮುಂದೆ. ನಮ್ಮ ಜೆ ಸಿ ಮಿತ್ರರು ತುಂಬ ಮಂದಿ ಇದ್ದೀರಿ, ಅದರಲ್ಲಿ ಮುಖ್ಯವಾಗಿ ಕಾರ್ಯದರ್ಶಿಗಳಾದ ಕಮಲಾಕ್ಷ ಶೆಟ್ಟಿಗಾರ್ ಅವರು, ತುಂಬ ದೂರದಿಂದ ಡೋಲ್ಪಿ ಸಿಕ್ಕರ್ ಅವರು ಪ್ರೀತಿಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದೀರಿ, ಹಾಗೆ ನಮ್ಮ ಗುರುಸ್ವಾಮಿಗಳಿದ್ದಾರೆ, ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರಿದ್ದಾರೆ, ಈಗಾಗಲೇ ತೆರಳಿದಂಥ ಪ್ರಶಾಂತ್ ಗಟ್ಟಿಯವರಿದ್ದಾರೆ, ಸಂತೋಷ್ ಕುಮಾರ್ ಶೆಟ್ಟಿಯವರಿದ್ದರು, ಎಲ್ಲರೂ ಕೂಡ ತುಂಬ ಮಂದಿ. ಹಾಗೆ ನಿಮ್ಮ ಮುಂದೆ ಸುಗಮ ಸಂಗೀತವನ್ನು ಮುಂದೆ ಇಡುವಂಥ ಬಹಳ ಖ್ಯಾತ ತಾರೆ ಟಿವಿಗಳಲ್ಲೆಲ್ಲ ನೋಡಿರ್ಬೋದು ನಮ್ಮ ಮಾಲಿನಿ ಮೇಡಮ್ ಅವರು ಈಗಾಗಲೇ ಬಂದಿದ್ದಾರೆ, ಅವರ ಇರುವಿಕೆಯನ್ನು ಕೂಡ ಭಾಳ ಪ್ರೀತಿಯಿಂದ ಗೌರವಿಸಿಕೊಂಡು ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರುಗಳು, ಮುಖ್ಯವಾಗಿ ಇವತ್ತು ಇಷ್ಟರ ಮಟ್ಟಿಗೆ ನನಗೆ ಕೈ ಜೋಡಿಸಿದವರು ಎಲ್ಲ ನನ್ನ ಮಂಗಳೂರು ದಕ್ಷಿಣ ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮ ಊರಿನ ದೇವಕಿ ಅಕ್ಕ ಬಂದಿದ್ದಾರೆ, ಹಾಗೆ ಮಾನಸ ಅವರಿದ್ದಾರೆ, ತುಂಬ ಮಂದಿ ಇದ್ದಾರೆ, ಕವಿತಕ್ಕ ಆಗಿರ್ಬೋದು, ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಪ್ರಶಾಂತ್ ಅವರ ಮಿಸ್ಸಸ್ ಧರ್ಮಪತ್ನಿಗಳು ಬಂದಿದ್ದೀರಿ, ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಎರಡೇ ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ವಿಶೇಷವಾಗಿ ಒಂದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಶಿಕ್ಷಕನ ವೃತ್ತಿ ಅಂತೇಳಿದರೆ ಬಹಳ ಪಾವಿತ್ರತೆಯಿಂದ ಕೂಡಿದ್ದು ನಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಕೂಡ ಹೋಗುವಾಗ ಆಯ ಪೋಯನ ಆರು ಪೋಯರ ಅಂತ ಕೇಳ್ತಾರೆ, ನಮಗೆ ಮಾತ್ರ ಹೋದಾಗ ಮಾಸ್ಟ್ರು ಪೋಯರ, ಭಾರಿ ಪೊರ್ಲುತ ಮಾಸ್ಟ್ರಿ, ಊರಿಗೂ ಬೋರ್ಡಿನಂಚಿನ ಮಾಸ್ಟ್ರು ಪೋಯರ, ಅಥವಾ ಅವ್ರು ಹೋಗೋದಿದ್ದರೆ ಒಳ್ಳೆ ರೀತಿಯಲ್ಲಿ ಇದ್ದರೆ ಮಾಸ್ಟ್ರು ಒಳ್ಳೆರು ಎಂಚೊಳ್ಳೆರು, ಮಾಸ್ಟ್ರು ರಿಟೈರ್ಡ್ ಆಗಿ 100 ವರ್ಷಗಳ ಕಾಲ ಬಾವಿ ಜೀವನ ಮಾಡಿದರೂ ಕೂಡ ಮಾಸ್ಟ್ರೆ ಎಂಚೊಳ್ಳಾರ ಅಂತ ಹೇಳುವಂಥ ಒಂದು ಆ ದೊಡ್ಡ ಪಾವಿತ್ರ್ಯತವಾದಂಥ ಒಂದು ಹುದ್ದೆ, ಅದು ವೃತ್ತಿ ಅಂತ ಹೇಳಿದರೆ ಸೇವೆ, ಅದು ಅಧ್ಯಾಪಕ ವೃತ್ತಿ. ಈ ವೃತ್ತಿಯನ್ನು ನಾನು ಪ್ರೀತಿ ಇಟ್ಟು ಬಂದದ್ದು, ನಾನು ಮೊದಲನೇದಾಗಿ ಹೇಳ್ತೇನೆ, ಇಲ್ಲಿ ಯಾವುದೂ ಸಿಗಲಿಲ್ಲ, ಜಂಪ್ ಮಾಡಿದಲ್ಲ, ಇಲ್ಲಿ ನಾನು ಬಹಳ ಪ್ರೀತಿ ಇಟ್ಟು ಬಂದದ್ದು ಈ ಶಿಕ್ಷಣ ವೃತ್ತಿಯನ್ನು, ದೈಹಿಕ ಶಿಕ್ಷಣ ವೃತ್ತಿಯನ್ನು ಬಹಳ ಪ್ರೀತಿ ಇಟ್ಟು ಈ ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಬಂದವ ನಾನು. ವಿಶೇಷವಾಗಿ ಬಹಳ ಹಳ್ಳಿಯಿಂದ ನಾನು, ಬಹಳ ಬಡತನದಿಂದ ಮೇಲೆ ಬಂದವ ನಾವು. ನಾವು ತುಂಬ ಕಷ್ಟಪಟ್ಟು ಆದಿತ್ಯವರ ಒಬ್ಬರ ಮನೆ ಕೆಲಸಕ್ಕೆಲ್ಲ ಹೋಗಿ ಹಣ ಜೋಡಣೆ ಮಾಡಿ ಒಂದು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಓದೋದು ನನಗೆ ಈಗಲೂ ನೆನಪಿದೆ. ಒಂದು ರಾಷ್ಟ್ರಮಟ್ಟದ ಅಂತರ್ ವಿಶ್ವವಿದ್ಯಾಲಯಕ್ಕೆ ಒಂದು 500 ರೂಪಾಯಿ ಸಿಗಬೇಕಾದ್ರೆ ಅಲ್ಲಲ್ಲಿ ಕಾಡಿ ಬೇಡಿ ಹೋದವರು, ಪ್ರೌಢಶಾಲೆಯಲ್ಲಿ ರಾಜ್ಯ ಮಟ್ಟಕ್ಕೆ ವಾಲಿಬಾಲಿಗೆ ಹೋಗುವಾಗ ಅಲ್ಲಲ್ಲಿ 10 ರೂಪಾಯಿ ಕಪ್ಪ ಹೀಗೆ ತಗೊಂಡು ಹೋದವರು. ನಮ್ಮ ತಂದೆ ಒಂದು ಚೈನನ್ನೆಲ್ಲ ಅಡಮಾನ ಇಟ್ಟು ನಮ್ಮನ್ನು ರಾಜ್ಯಮಟ್ಟ ರಾಷ್ಟ್ರಮಟ್ಟಕ್ಕೆ ಕಳಿಸಿದ್ದು. ಒಂದು ಬಿ ಪಿ ಎಡ್ ಹೋಗಬೇಕಾದ್ರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನನಗೆ ಫ್ರೀ ಸೀಟ್ ಸಿಕ್ಕಿತ್ತು, ಆದರೂ ಕೂಡ ಅಲ್ಲಿ ಒಂದು 15,000 ರೂಪಾಯಿ ಖರ್ಚಾಗುವಾಗ ನನಗೆ ಇನ್ನೂ ನೆನಪಿದೆ, ಒಂದೇ ಒಂದು ಚೈನ್ ಅಮ್ಮನ ಕುತ್ತಿಗೆಯಲ್ಲಿದ್ದು, ಆ ಚೈನ್ ಅನ್ಕೊಂಡು ಅಡಮಾನ ಇಟ್ಟು ನಮ್ಮನ್ನು ಈ ಬಿ ಪಿ ಎಡ್ ಮಾಡಿಸಿತ್ತು. ಹೀಗೆ ನಮ್ಮ ತಂದೆ ತಾಯಿಗಳ ಸೇವೆ ಬಹಳ ಒಳ್ಳೆಯ ರೀತಿಯಲ್ಲಿ. ನಮ್ಮ ತಾಯಿ ಇನ್ನೂ ಬದುಕಬೇಕಿತ್ತು, ಕ್ಯಾನ್ಸರಿಂದ ಅವರು ನಿಧನರಾದರು, ಆದರೆ ಸಾರಿ ಯಾಕೆ ಅಂತಂದರೆ ಯಾಕೆ ಹಾಗೆ ಆಯಿತು ಅಂತಂದರೆ ತಾಯಿ ಇರಬೇಕಿತ್ತು ಈ ಸಂದರ್ಭದಲ್ಲಿ, ಹಾಗಾಗಿ ಸ್ವಲ್ಪ ಬೇಸರ ಆಯಿತು. ಏನೇ ಆಗಲಿ, ಇವತ್ತು ನಮ್ಮನ್ನು ಇಷ್ಟ ಮಟ್ಟಿಗೆ ಬೆಳೆಸಬೇಕು ಅಂತಂದರೆ ತಂದೆ ತಾಯಿಗಳ ಕಾರಣ, ಅವರು ಕೂಡ ಮಾಸ್ಟ್ರು, ತಂದೆ ಕೂಡ ಮಾಸ್ಟ್ರು ಮಾಸ್ಟ್ರಾಗಿದ್ದರು, ಆದರೆ ನಮಗೆ ಒಳ್ಳೆ ರೀತಿಯಲ್ಲಿ ಒಂದು ಜೀವನವನ್ನು ಕೊಟ್ಟರು.
ಹಾಗಾಗಿ ಅವರಿಗೆ ಹೆಸರಿಗೆ ಕಳಂಕ ಬರಬಾರ್ದು ಅಂತೇಳಿ ನಾವು ಇಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಯಾವುದೇ ದುರಭ್ಯಾಸಕ್ಕೆ ಹೋಗದೆ ಇಷ್ಟ ತನಕ ಯಾವುದೇ ದುರಭ್ಯಾಸ ಯಾವುದೂ ಇಲ್ಲ ದೇವರ ದಯೆಯಲ್ಲಿ ಇನ್ನೂ ಕೂಡ ಬರಬಾರ್ದು ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಳ್ತೇವೆ. ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆ, ನನ್ನ ಧರ್ಮಪತ್ನಿ ಯಾವಾಗಲೂ ರಾತ್ರಿ 11 ಗಂಟೆಗೆ ಟಾಯ್ಲೆಟಲ್ಲಿ ಕುಳಿತುಕೊಂಡು ಕೂಡ ಮೆಸೇಜ್ ಮಾಡಿ ಮಗಳು ಕೂಡ ಬೈದಿದ್ದಾಳೆ, ಎಂಥದ್ದು ನಿಮಗೆ ಮಾರ್ರಿ, ಎಂಥ ಕರ್ಮ ನಿಮ್ಮದು, ಒಂದು ಸರಿಯಾಗಿ ಒಂದು 6 ಗಂಟೆಗೆ ಮನೆಗೆ ಬನ್ನಿ, ಒಂದು ಸರಿಯಾದ ಟೈಮಿಗೆ ಒಂದು ಮನೆಗೆ ಬನ್ನಿ, ಬಾಕಿ ಎಲ್ಲ ಇರಲಿ, ಮನೆಯಲ್ಲಿ ಬಂದಾದರೂ ಒಂದು ಮಗುವಟ್ಟಿಗೆ ಚಂದ ಮಾಡಿ ಆಟಾಡಿ ಅದೆಲ್ಲ ಬಿಟ್ಟುಬಿಡಿ. ಆ ಟೈಪ್ ಮಾಡೋದು ಬರೆಯೋದು ಏನು 12 ಗಂಟೆ ನಂತರ 1 ಗಂಟೆ 2 ಗಂಟೆ ತನಕ ಕುಳಿತುಕೊಂಡು ಬರ್ದದ್ದು ಕೂಡ ನನಗೆ ಇನ್ನೂ ಕೂಡ ನಿನ್ನೆ ರಾತ್ರಿ ಕೂಡ ನಾವು ಪ್ರಿಪರೇಷನ್ ಬೇರೆ ಬೇರೆ ರೀತಿ ಇದಕ್ಕೆ ನಾನು ಪ್ರಿಪರೇಷನ್ ಏನು ಮಾಡಲಿಲ್ಲ, ಯಾವುದೇ ಭಾಷಣಕ್ಕೆ ಇಷ್ಟ ತನಕ ಚೀಟಿ ಇಡ್ದವಲ್ಲ. ಆದರೆ ಅಷ್ಟು ಕಷ್ಟಗಳನ್ನು ಕೂಡ ಅನುಭವಿಸಿಕೊಂಡು ಎನ್ನೋ ಸಮಯದಲ್ಲಿ ನಮ್ಮ ರವೀಂದ್ರ ಮಾಸ್ಟರ್ ಹೇಳಿದಾಗೆ ಎಲ್ಲಿಯೂ ನಾನು ತೋರ್ಪಡಿಸೋದಿಲ್ಲ ಎಷ್ಟು ಒಳಗಡೆ ಸಮಸ್ಯೆ ಇದೆ ಅಂತ. ನನ್ನ ಜೀವನವೇ ಒಂದು ಕಷ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೇರವಾಗಿ ನೇರ ನಡೆನುಡಿಯಲ್ಲಿ ನಡೆದರೂ ಕೂಡ ಕೆಲವೊಂದು ಸಮಸ್ಯೆಗಳು ನಮಗೆ ಬಂದಿದೆ, ಅದೆಲ್ಲವನ್ನು ಕೂಡ ನಾವು ಇಟ್ಟುಕೊಂಡು ಮುಂದುವರಿಯುವಾಗ ನನಗೆ ಧರ್ಮಪತ್ನಿ ಬಹಳ ಒಳ್ಳೆ ರೀತಿಯಲ್ಲಿ ಕೈ ಹಿಡಿದವಳು ನಮ್ಮ ಶೋಭಾ. ನನ್ನ ಧರ್ಮಪತ್ನಿ ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಸಹಕಾರ ಮಾಡಿದ ಕಾರಣ ನನಗೆ ಒಳ್ಳೆ ರೀತಿಯಲ್ಲಿ ನನಗೆ ಬೈದರೂ ಕೂಡ ಹಿಂದಿನಿಂದ ಒಳ್ಳೆಯ ಪ್ರೀತಿಯನ್ನು ತೋರಿಸ್ತಾ ಇದ್ದಳು. ಹಾಗಾಗಿ ನನ್ನ ಜೀವನದಲ್ಲಿ ಇಂದು ಇಷ್ಟೊಂದು ಇಷ್ಟರ ಮಟ್ಟಿಗೆ ಆದರೂ ಒಂದು ಕ್ರಿಯಾಶೀಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ಹೇಳ್ತೇನೆ, ನನಗೆ ಒಂದು ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ನಮಗೆ ಕಳಿಸಿದಂಥ ಗುರುಗಳು ಹಿರಿಯರು, ಮತ್ತು ನನಗೆ ಜಾಬ್ ಕೊಟ್ಟ ತ್ಯಾಗಂ ಹರೇಕಳ, ನನಗೆ ತ್ಯಾಗಂ ಕಲ್ಲಾಜಿ ಅಂತ ಹಾಕ್ಬೋದಿತ್ತು, ನಾನು ಹುಟ್ಟಿದ್ದು ಪುತ್ತೂರಲ್ಲಿ. ಆದರೆ ಹರೇಕಳ ಅಂತ ಯಾಕೆ ತುಂಬ ಮಂದಿ ಕೇಳ್ತಾರೆ, ಎಂಥ ಹರೇಕಳ ಅಂತ. ಹರೇಕಳ ನನಗೆ ಇವತ್ತು ವೃತ್ತಿ ಕೊಟ್ಟಿದೆ, ನಾನಿವತ್ತು ಊಟ ಮಾಡಬೇಕು ನೆಮ್ಮದಿಯಲ್ಲಿ, ಇವತ್ತು ನಿದ್ದೆ ಮಾಡಬೇಕು ಅಂತಂದರೆ ನನಗೆ ಒಂದು ನನ್ನೊಟ್ಟಿಗೆ ಒಂದು 10 ಮಂದಿಯನ್ನು ಸಾಕಬೇಕು ಅಂತಂದರೆ ಅದಕ್ಕೆ ನನಗೆ ಧರ್ಮ ಅನ್ನ ಕೊಟ್ಟದ್ದು ನನ್ನ ವಿದ್ಯಾಸಂಸ್ಥೆ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ನಾನು ಜಾಬ್ ಸಿಗಬೇಕು ಅಂತಂದರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರಿಂದ ಫೋನ್ ಮಾಡಿಸಿದೆ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪ್ರಹ್ಲಾದ್ ರೈಗಳು, ಅವರು ಒಪ್ಪಿದ್ರು ಕೂಡ ಅದರ ಮುಂದೆ ಒಪ್ಪಬೇಕಾದ್ರೆ ತುಂಬ ಕೆಲಸಗಳಾಯಿತು. ಡಾಕ್ಟರ್ ಕಿಶೋರ್ ಕುಮಾರ್ ಅವರ ಸೇವೆ ಇದೆ, ರಘುರಾಮ್ ಕಾಜಿಯವರ ನನಗೆ ಆ ಶಾಲೆಯನ್ನು ಗುರುತಿಸಿಕೊಟ್ರು, ಮುಖ್ಯವಾಗಿ ವಿಶೇಷವಾಗಿ ನಮ್ಮ ರವೀಂದ್ರ ಮಾಸ್ಟರ್. ನಾನು ಲೈಫ್ ಲಾಂಗ್ ನನ್ನ ಜೀವನ ಪೂರ್ತಿ ಸಾಯುವ ತನಕ ನಾನು ಅವರನ್ನು ಮರೆಯುವುದಿಲ್ಲ. ಯಾಕೆಂದರೆ ನನ್ನ ಸಮಯದಲ್ಲಿ ಬೆಳೆಯಬೇಕು ಬೆರೆಯಬೇಕು ಅಂತಂದರೆ ಅವರ ಹಿಂದೆ ನನ್ನನ್ನೆಲ್ಲ ಕೊಂಡೋಗ್ತಾಯಿದ್ರು. ನಾನು ಇಷ್ಟು ಸಂಘ ಸಂಸ್ಥೆ ನನಗೆ ಕೊನಾಜಿಯಲ್ಲಿ ಗೊತ್ತಿಲ್ಲ, ಎಲ್ಲ ಸಂಘ ಸಂಸ್ಥೆಯಲ್ಲಿ ನಮ್ಮ ರವೀಂದ್ರ ಮಾಸ್ಟರ್ ಯಾವುದೇ ಮತ್ಸರ ಇಲ್ಲದೆ, ನಮಗೆ ಅದು ಉಂಟು ಈಗ ತುಂಬ ಮಂದಿಯಲ್ಲಿ. ಆ ಮತ್ಸರ ಎನ್ನುವಂಥದ್ದು ನಮ್ಮನ್ನು ಅರ್ಧ ಸಾಯಿಸ್ತದೆ. ಆದರೆ ನಮ್ಮ ಗುರುಗಳು ರವೀಂದ್ರ ಮಾಸ್ಟರ್ ಹಾಗೆ ಅಲ್ಲ, ನಾನು ಬೆಳೆಯಬೇಕು, ನನ್ನೊಂದಿಗೆ ಸಹಪಾಠಿಗಳು ಕೂಡ ಬೆಳೆಯಬೇಕು, ನಮ್ಮ ಮಕ್ಕಳು ಬೆಳೆಯಬೇಕು, ನಮ್ಮ ಊರು ಬೆಳೆಯಬೇಕು ಅಂತೇಳಿ ನನಗೆ ಆ ಪರಿಪಾಠವನ್ನು ಕಲಿಸಿಕೊಟ್ರು. ನಮಗೆ ಅಂದ ನಾವು ಒಂದು ಮಗುವಾಗೆ ನಮಗೆ ಯಾವ ರೀತಿ ಬೆಳೆಸ್ತಾರೆ ಅದರ ಮೇಲೆ ನಾವು ಬೆಳೆಯುತ್ತೇವೆ. ಆ ರೀತಿಯ ಒಂದು ಬೆಳವಣಿಗೆಯಲ್ಲಿ ನಾನು ಬೆಳೆದಿದ್ದೇನೆ. ನಮ್ಮ ತ್ರಿಶಕ್ತಿ ವಿದ್ಯಾವರ ಸಂಘಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಎಂಥ ವೈದ್ಯರು ಕೂಡ ಪ್ರೀತಿಸ್ತಾರೆ, ತ್ಯಾಗಮ್ಮ ಎಲ್ಲಿಗೆ ಹೋದರೂ ಶಾಲೆಯನ್ನು ಕೂಡ ನೋಡಿಕೊಳ್ಳಿ ಅಂತ ಹೇಳ್ತಾರೆ, ಅದರ ಹಿಂದೆ ಪಾಠ ಹೇಳ್ತಾರೆ, ಅದರ ಹಿಂದೆ ನನ್ನನ್ನು ಅಭಿನಂದಿಸ್ತಾರೆ. ಎಲ್ಲ ಕಾರ್ಯಕ್ರಮ ತ್ಯಾಗಮಿದ್ರೆ ಬೇಕು, ತ್ಯಾಗ ಮಾಡಬೇಕು, ತ್ಯಾಗಮಿದ್ರೆ ಆಗ್ತದೆ ಅಂತ ನನಗೆ ವಹಿಸ್ಕೊಟ್ರು. ಹಾಗಾಗಿ ದೇವರ ದಯೆಯಲ್ಲಿ ಶಾಲೆಯಲ್ಲಿ ಟೈಮಿಗೆ ಇರಲಿಕ್ಕೆ ಆಗದಿದ್ದರೂ ಕೂಡ ಬೆಳಗ್ಗೆ 6 ಗಂಟೆಗೆ ಶಾಲೆಗೆ ಓದೋದು ಇದೆ, ಸಂಜೆ 11 ಗಂಟೆ ತನಕ ಶಾಲೆಯಲ್ಲಿ ಇದ್ದದ್ದು ಇದೆ. ಹಾಗಾಗಿ ನಾವು ಆತ್ಮಸಾಕ್ಷಿಯಾಗಿ ದುಡಿದಿದ್ದೇವೆ, ನಿರೀಕ್ಷಣೆ ಇರಲಿಲ್ಲ. ಜಿಲ್ಲಾ ಪ್ರಶಸ್ತಿ ನಿಜವಾಗಿ ನಿರೀಕ್ಷೆ ಇಲ್ಲದೆ ಬಂದದ್ದು. ಒಬ್ಬರು ಆದರೆ ಹೇಳಬಾರ್ದು, ಆದರೂ ಕೂಡ ಫೋನ್ ಮಾಡಿ ನಾಳೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂದರೆ ಇವತ್ತು ಹಾಕಲೇಬೇಕು ಅಂತೇಳಿ ಹೇಳಿದ ಕಾರಣ ನಾವು ಹಾಕಿದ್ದು ಕೇವಲ 168 ರೂಪಾಯಿ ಜೆರಕ್ಸಿ ಖರ್ಚು ಮಾಡಿ ಇವತ್ತು ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಗೆ ನನಗೆ ಅವತ್ತೇ ಹೆದರಿಕೆ ಆಯಿತು, ಪ್ರಶಸ್ತಿ ಸಿಕ್ಕಿದ ಕೂಡಲೇ ಇನ್ನು ಹೇಗಪ್ಪ ಇದನ್ನು ಮುಂದೂಡುವುದು ಅಂತೇಳಿ. ಹಾಗಾಗಿ ಅದನ್ನು ನಾವು ಕಟ್ಟಿ ಸಾಕಿ ಸಲಹುವುದೇ ದೊಡ್ಡ ಕೆಲಸ, ತುಂಬ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಪ್ರಶಸ್ತಿ ಅಂತ ಹೇಳಿಕೊಳ್ತಾ. ಆ ಪ್ರಶಸ್ತಿ ಹಿಂದೆ ನಮಗೆಲ್ಲ ಸಹಕರಿಸಿದವರು ನನ್ನ ದೈಹಿಕ ಶಿಕ್ಷಣ ಮಿತ್ರರು, ನನಗೆ ಸಿಕ್ಕಿದ ಪ್ರಶಸ್ತಿ ಅದು ನನ್ನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ದಕ್ಕಿದಂಥ ಪ್ರಶಸ್ತಿ ಅಂತೇಳಿ ನಾನು ಭಾವಿಸಿಕೊಂಡು ಇಷ್ಟು ಮಂದಿ ತುಂಬ ಮಂದಿ ಇವತ್ತು ಅವರ ವರ್ಕ್ ನೋಡು, ತುಂಬ ಮಂದಿ ಇವತ್ತು ಮಹಿಳೆಯರು ಕೂಡ ಇದ್ದಾರೆ, ತುಂಬ ಕೆಲಸ ಮಾಡೋರು ನಮ್ಮ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಸಿಕ್ಕಿದರು. ಸಿಕ್ಕಿದರೆ ಎಲ್ಲರಿಗೂ ಕೂಡ ಸಿಕ್ಕುವಂತಹ ಪ್ರಶಸ್ತಿ ಸಿಕ್ಕುವಂತಹ ದಕ್ಕುವಂಥ ಅಧ್ಯಾಪಕರೇ ಇರುವಂಥದ್ದು ನಮ್ಮ ವಲಯದಲ್ಲಿ. ತುಂಬ ಮಂದಿ ಪ್ರಶಸ್ತಿಗೆ ಹಾಕುವುದಿಲ್ಲ, ಹಾಗಾಗಿ ಸಿಗುವುದಿಲ್ಲ, ಆದರೆ ಒಮ್ಮೆಲೆ 2 ಮಂದಿಗೆ ಸಿಗುವುದಿಲ್ಲ. ಹಾಗಾಗಿ ಇಂಥ ಒಂದು ಪ್ರಶಸ್ತಿ ನನ್ನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಿಕ್ಕಿದಂಥ ಪ್ರಶಸ್ತಿ ಅಂತೇಳಿ ಭಾವಿಸಿಕೊಂಡು ನನ್ನ ತ್ರಿಶಕ್ತಿ ವಿದ್ಯಾ ಸಂಘದಕ್ಕೆ ನಾನು ಋಣಿಯಾಗಿದ್ದೇನೆ. ನನ್ನ ಮುಖ್ಯ ಗುರುಗಳಿಗೆ, ನನಗೆ ಕಲಿಸಿಕೊಟ್ಟಂಥ ನನ್ನ ಒಟ್ಟಿಗೆ ಸಹಭಾಗಿಗಳಾಗಿರುವಂಥ ಶ್ರೀಮತಿ ಉಶಲತ ಟೀಚರ್ ಆಗಿರ್ಬೋದು,
ಮೋಹಿನಿ ಟೀಚರ್ ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಕುಮುದ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು, ಕೃಷ್ಣಶಾಸ್ತ್ರಿ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರುವಂಥ ರವೀಶ್ ಆಗಿರ್ಬೋದು, ಲೋಕಯ್ಯ ಆಗಿರ್ಬೋದು, ನನ್ನ ಪ್ರೀತಿಯ ಪುಟಾಣಿ ಮಕ್ಕಳು ಆಗಿರ್ಬೋದು. ನನಗೆ ಪ್ರಶಸ್ತಿ ಸಿಕ್ಕಿದ ಮರುದಿನನೇ ನನ್ನ ಎಲ್ಲ 250 ಮಕ್ಕಳಿಗೆ ಕೂಡ ಚಿಕನ್ ಊಟ ಕೊಟ್ಟೆ. ನನಗೆ ಯಾಕೆಂದರೆ ಮಕ್ಕಳೇ ನಿಮಗೆ ದೇವರು, ಮಕ್ಕಳಿಲ್ಲದಿದ್ರೆ ಬೇರೆ ಯಾವುದಿಲ್ಲ. ಅವರಿಗೆ ಫಸ್ಟ್ ಕೊಟ್ಟ ಮೇಲೆ ನಾನು ಎಲ್ಲರಿಗೂ ಪಾರ್ಟಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಮಕ್ಕಳಿಗೆ ಫಸ್ಟ್ ತಿನ್ನಿಸ್ತೇನೆ ಅಂತೇಳಿ, ಯಾಕೆಂತಂದರೆ ನನ್ನ ಮಕ್ಕಳು ಅಷ್ಟು ಮಕ್ಕಳು ಇದ್ದ ಕಾರಣ ಇವತ್ತು ನನಗೆ ಪ್ರಶಸ್ತಿ ಲಭಿಸಿದೆ. ಎಲ್ಲ ವಿದ್ಯಾಸಂಸ್ಥೆಗೆ ಚಿರಋಣಿಯಾಗಿದ್ದೇನೆ. ಎಲ್ಲ ಹಿರಿಯರನ್ನು ಪ್ರೀತಿ ಇಟ್ಟು ಬಂದಿದ್ದೀರಿ, ಇನ್ನೊಮ್ಮೆ ಹೆಸರು ಹೇಳುವುದಿಲ್ಲ. ನಿಮಗೆಲ್ಲರಿಗೂ ನಾನು ಇಲ್ಲಿಂದಲೇ ಕೈ ಮುಗಿದು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನನಗೆ ಸಹಕಾರ ನೀಡಿದಂಥ ರವಿ, ನಮ್ಮ ವಿಶೇಷವಾಗಿ ನನ್ನ ರಾಜೀವ್ ನಾಯಕರಿಗೆ ತುಂಬಿದ ಧನ್ಯವಾದ ಸಲ್ಲಿಸ್ತಾ ನನ್ನ ಕಾರ್ಯಕ್ರಮವನ್ನು, ನನ್ನ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಸರ್ವೇ ಜನಾಃ ಸುಖಿನಃ ಭವಂತು. ಸರ್ ತ್ಯಾಗಂ ಸರ್, ಧನ್ಯವಾದ ಸಮರ್ಪಣೆ ನಡೀತದೆ. ಜೊತೆಗೆ ಸುಗಮ ಸಂಗೀತಕ್ಕೆ ಸಿದ್ಧತೆಯೂ ಕೂಡ ನಡೀಲಿಕ್ಕಿದೆ.
ಸಾರ್ವಜನಿಕ ಅಭಿನಂದನಾ ಸಮಿತಿ ಕೊಣಾಜೆ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ರಿಜಿಸ್ಟರ್ಡ್ ಮಂಗಳೂರು ದಕ್ಷಿಣ ವಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪುರಸ್ಕೃತರಾದಂತಹ ಶ್ರೀ ತ್ಯಾಗಂ ಹರಿಕಳ ಇವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬಂಧುಗಳಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಬಂಧುಗಳೇ, ನಾನು ಈಗ ಯಾರಿಗೆ ಧನ್ಯವಾದವನ್ನು ಹೇಳಬೇಕಾ, ಅವರು ಇಲ್ಲ, ಧನ್ಯವಾದ ಕೇಳಲಿಕ್ಕೆ ನೀವಿದ್ದೀರಲ್ವಾ, ನಿಮಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ, ಮುಖ್ಯ ಕುಲಪಾಧಿಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ, ಹಾಗೆ ಅಭಿಮಾನಿಗಳು, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೆ, ಮುಖ್ಯವಾಗಿ ಈ ಭಾಗದ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೀಗ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಸುಗಮ ಸಂಗೀತ ತಂಡದವರಿಗೆ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಕೈಯಾಡಿಸಿದಂತಹ ಎಲ್ಲ ಮನಸ್ಸುಗಳಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಮುಖ್ಯವಾಗಿ ಫಲಸಾರ ಭಕ್ಷಿತ ಉಮಾಸುತ ಶೋಕವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ
ಭವದ ವಿತ್ತಾದಿ ಹೃದಯದ ಚಿತ್ತಾದಿನಿ ಇಳಿದು ಬಾ ಇಳಿಗೆ ತುಂಬಿತ ಬೆಳಗ್ಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾವತಿನಿ ನನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾವತಿನಿ ನನ್ನ ಚಿತ್ತ ಪೃಥ್ವಿ ಬಣ್ಣ
ಬರೆದು ಜೀವಿಸು. ಡಾಕ್ಟರ್ ಕೆಟಿ ಚಿಕ್ಕಣ್ಣ ಅವರ ಒಂದು ಪ್ರಸಿದ್ಧವಾದ ರಚನೆ, ಸಂಗೀತ ಸಂಯೋಜನೆ ಶ್ರೀಯುತ ಮೈಸೂರು ಅನಂತ ಸ್ವಾಮಿಯವರು. ಬನ್ನಿ